So original sin is the fundamental problem, all the reason of the problem. Ella samasyegu aa moolavagiruvanta paapavagide aa moola karana. So and then if we are able to resolve the original sin problem, we can get out of it, the curse of problem. Nambu ನಮ್ಮ ಎಲ್ಲ ಸಮಸ್ಯೆಗಳಿಗೆ ಒಂದು ಪರಿಹಾರ ಕಂಡುಕೊಳ್ಳಬಹುದು ಅಂತ ಹೇಳಿದ್ರೆ ಆ ಮೊದಲನೇದಾಗಿ ಉಂಟಾಗಿರುವಂತಹ ಪಾಪಕ್ಕೆ ಆ ಒಂದು ಪರಿಹಾರವನ್ನು ಒದಗಿಸುವುದಾದ್ರೆ ಉಳಿದಿರುವಂತಹ ಎಲ್ಲ ಪ್ರಶ್ನೆಗಳಿಗೆ ಸಮಸ್ಯೆಗಳಿಗೆ ಪರಿಹಾರವನ್ನು ನಾವು ಕಂಡುಕೊಳ್ಳುತ್ತೇವೆ. But no one has the answer to resolve the original sin problem. ಆದ್ರೆ ನಿಮಗೆ ನೆನಪಿರಲಿ, ಆ ಒಂದು ಪಾಪವನ್ನ ಅಂದ್ರೆ ಆದಿಯಲ್ಲಿ ಉಂಟಾಗಿರುವಂತಹ ಆ ಪಾಪವನ್ನ ಬಗೆಹರಿಸುವುದಕ್ಕೆ ಸಾರಿ ಯಾರಿಂದಲೂ ಸಾಧ್ಯವಿಲ್ಲ ಅನ್ನೋದನ್ನ ನಾವು ನೆನ್ಪಿಟ್ಕೊಳ್ಬೇಕು. So all mankind are in the curse of this problem. ಎಲ್ಲ ಆ ಪಾಪದ ನಿಮಿತ್ತವಾಗಿ, ಆದಾಮನು ಮಾಡಿದ ಪಾಪದ ನಿಮಿತ್ತವಾಗಿ, ಅವನ ಮೂಲಕವಾಗಿ ಬಂದಂತ ಎಲ್ಲಾ ಮನುಷ್ಯರು ಸಮಸ್ಯೆಯಲ್ಲಿದ್ದಾರೆ, ಶಾಪದಲ್ಲಿದ್ದಾರೆ. So no exception about that. So there is just so many curses working in the world. ಪ್ರಪಂಚದಲ್ಲಿ ಅನೇಕ ಶಾಪಗಳು ಈಗ ಪ್ರಬಲದಲ್ಲಿದ್ದಾವೆ, ಅದು ಕಾರ್ಯದಲ್ಲಿದ್ದಾವೆ. So mental problem, spiritual problem, and the family problem, and work problem, all problems come from the original sin. ಆ ಮೂಲವಾಗಿರುವಂತಹ ಆ ಒಂದು ಪಾಪದಿಂದ ಯಾವಾಗ ಪಾಪ ಅನ್ನೋದು ಪ್ರಾರಂಭವಾಯಿತೋ ಆ ಏದೆನ್ ತೋಟದಲ್ಲಿ, ಅವತ್ತಿನಿಂದ ಹಿಡಿದು ಎಲ್ಲಾ ಶಾರೀರಿಕವಾಗಿರುವಂತ, ಆತ್ಮಿಕವಾಗಿರುವಂತ, ಮಾನಸಿಕವಾಗಿರುವಂತ ಎಲ್ಲಾ ಶಾಪಗಳು ಮನುಷ್ಯರನ್ನ ಆಳ್ವಿಕೆ ಮಾಡ್ತಾ ಇದ್ದಾವೆ. So all the physical disease, not only that, even the financial problem is also come from the original sin. ನಮ್ಮ ಶಾರೀರಿಕವಾಗಿರುವಂತ ರೋಗಗಳು, ಮಾನಸಿಕವಾಗಿರುವಂತ ರೋಗಗಳು, ಅದರೊಂದಿಗೆ ನಾವು ಎದುರಿಸುತ್ತಿರುವಂತ ಆ ಒಂದು ಆರ್ಥಿಕವಾಗಿರುವಂತ ಸಮಸ್ಯೆ ಅಂದ್ರೆ ಹಣದ ಸಮಸ್ಯೆಗಳು ಕೂಡ ಆ ಒಂದು ಪಾಪದ ನಿಮಿತ್ತವಾಗಿಯೇ ಬಂದಿದೆ ಎಂಬುದನ್ನ ನಾವು ಗ್ರಹಿಸಿಕೊಳ್ಬೇಕು. So God gave us Christ to resolve the original sin. ಈ ಒಂದು ದೊಡ್ಡ ಒಂದು ಪಾಪವನ್ನ ಪಾಪದಿಂದ ಬಿಡುಗಡೆ ಮಾಡುವುದಕ್ಕಾಗಿನೇ ದೇವರು ತನ್ನ ಮಗನಾಗಿರುವಂತ ಯೇಸು ಕ್ರಿಸ್ತನನ್ನ ಕೊಟ್ಟನು. ಅವನ ಮೂಲಕವಾಗಿ ಮಾತ್ರವೇ ಇವಾಗೆಲ್ಲವೂ ಕೂಡ ಪರಿಹಾರ. So we must believe this, right? Only believe that only Christ can resolve original sin problem. ನಾವು ನಂಬಬೇಕಾಗಿದೆ ಯೇಸು ಮಾತ್ರವೇ ಈ ಎಲ್ಲಾ ಪ್ರಶ್ನೆಗಳಿಗೆ, ಸಮಸ್ಯೆಗಳಿಗೆ, ಶಾಪಗಳಿಗೆ, ರೋಗಗಳಿಗೆ ಯೇಸು ಮಾತ್ರವೇ ಬಿಡುಗಡೆ ಕೊಡ್ತಾರಂತೇಳಿ ನಾವು ನಂಬಬೇಕಾಗಿದೆ. So if we believe in Christ and if we accept Christ as the only solution to original sin problem, and then God bless us even though we make sin. ನಾವು ಯೇಸು ಸ್ವಾಮಿಯನ್ನ ಈ ಎಲ್ಲಾ ಸಮಸ್ಯೆಗಳಿಂದ ಬಿಡುಗಡೆ ಮಾಡುವವನು ಈತನು ಮಾತ್ರವೇ ಆಗಿದ್ದನೆಂಬುದಾಗಿ ನಾವು ದೃಢವಾಗಿ ಯೇಸುವನ್ನ ನಮ್ಮ ಹೃದಯದಲ್ಲಿ ನಾವು ಅಂಗೀಕರಿಸಿಕೊಳ್ಳುವುದಾದ್ರೆ, ಈವನ್ ನಾವು ಆಮೇನ್ ಒಂದು ವೇಳೆ ಪಾಪ ಮಾಡಿದ್ದರೂ ಕೂಡ ಯೇಸು ಕ್ರಿಸ್ತನು ಅದನ್ನು ಕ್ಷಮಿಸುವುದರ ಮೂಲಕವಾಗಿ ನಮಗೊಂದು ಪರಿಹಾರವನ್ನು ಒದಗಿಸುವಂತಾಗಿದೆ. The same sin again. He made lie to say his wife is his Abrahamanu ee ondo adhyayadalli naavu gamanisidre bandibuttu avanu paapa maaduvudanna kaanta iddu anta helidre avana endatiyanna tangi embadagi helutiruvudanna sullagi helutiruvudanna naavu kaanta iddu. So even though he made a sin, he was a priest. Right? If he made a sin, he must be punished by God. But he was a blessed one. Bere yaro mute maadkonilla, Supriya anta yaro idaralla, avaru mute maadkonilla, mute maadkoli. Okay. Avanu Abrahamanu paapa maadiddagalu kuda, andre sullu helidagalu kuda, munde naavu nodadadre avana aashirvaadavanne hondukolta iddane. ಕಾರಣ ಏನಾಗಿದೆ ಅಂತ ನೀವು ಗಮನಿಸ್ತಾರೆ, ಅವನು ಒಡಂಬಡಿಕೆಯಲ್ಲಿ
ಪಾಲುಗಾರನಾಗಿದ್ದಾನೆ ಅಥವಾ ಯೇಸು ದೇವರನ್ನ ಅಂಗೀಕರಿಸಿದಂತವನಾಗಿದ್ದಾನೆ. This is very unfair in the eyes of the non-believer, but God does in this way. ಆದ್ರೆ ಒಬ್ಬ ಅನ್ಯನು ಇದನ್ನ ನೋಡುವಾಗ ತಪ್ಪು ಮಾಡಿದ್ದಕ್ಕೂ ಕೂಡ, ಅಂದ್ರೆ ಅಬ್ರಾಹ್ಮನು ತಪ್ಪು ಮಾಡಿದಾಗಲೂ ಕೂಡ ಅವನ ಆಶೀರ್ವದಿಸಲ್ಪಡ್ತಾ ಇದ್ದಾನಲ್ವಾ ಅಂತ ಹೇಳಿ ಒಬ್ಬ ಅನ್ಯನು ಯೋಚನೆ ಮಾಡಬಹುದು, ಯೋಚನೆ ಮಾಡುತ್ತಾನೆ, ಇದರಲ್ಲಿ ಕೂಡ ಇದು ಅನ್ಯಾಯ ಎಂಬುದಾಗಿ ಅವನು ಯೋಚನೆ ಮಾಡ್ತಾನೆ. ಆದ್ರೆ ದೇವರ ಕಣ್ಣುಗಳಲ್ಲಿ ಅವನು ಆಶೀರ್ವದಿಸಲ್ಪಡುವುದನ್ನ ಕಾಣ್ತಾ ಇದ್ದೇವೆ. ಯಾಕಂದ್ರೆ ಅವನು ತಪ್ಪು ಮಾಡಿದ್ರಿಂದ ಆಶೀರ್ವಾದ ಹೊಂದ್ಕೊಳ್ತಾ ಇಲ್ಲ, ಬದಲಾಗಿ ಅವನು ಒಡಂಬಡಿಕೆಯಲ್ಲಿ ಅವನು ಪಾಲುಗಾರನಾಗಿದ್ದಾನೆ, ಆ ಕಾರಣದಿಂದ ಆಶೀರ್ವಾದ ಹೊಂದ್ಕೊಳ್ತಾ ಇದ್ದಾನೆ ಅನ್ನೋದನ್ನ ನಾವು ಇಲ್ಲಿ ನೆನ್ಪಿಟ್ಕೊಳ್ಬೇಕು. And Abraham is the man of the covenant. ದೇವರು ಇಲ್ಲಿ ಯಾಕೆ ನಡೀತಾ ಇದೆ, ದೇವರು ಏನ್ ಹೇಳ್ಕೊಡ್ತಾ ಇದ್ರೆ ನಾನು ನನ್ನ ಒಡಂಬಡಿಕೆಯಲ್ಲಿ ನಂಬಿಕೆ ಇಟ್ಟಂತ ವ್ಯಕ್ತಿಗಳನ್ನ ನಾನು ರಕ್ಷಿಸುವವನಾಗಿದ್ದೇನೆ ಎಂಬುದಾಗಿ ಹೇಳುತ್ತಾ ಆಮೇಲೆ ತನ್ನಲ್ಲಿ ಒಡಂಬಡಿಕೆಯಲ್ಲಿ ನಂಬಿಕೆ ಇಟ್ಟಂತ ಅಬ್ರಾಹ್ಮನನ್ನ ದೇವರು ರಕ್ಷಿಸುವುದನ್ನ ಆಶೀರ್ವದಿಸುವುದನ್ನ ನಾವು ಈ ಭಾಗದಲ್ಲಿ ಕಾಣ್ತಾ ಇದ್ದೇವೆ. So I don't say Abraham did good job. No, he made sin. It was something wrong. He must not do like that. Man. Okay. ಅಬ್ರಾಹ್ಮನು ಒಂದು ಒಳ್ಳೆ ಕೆಲಸ ಮಾಡಿದನಂತ ನಾನು ಹೇಳಲಿಕ್ಕೆ ಸಾಧ್ಯವಿಲ್ಲ. ಅಬ್ರಾಹ್ಮನು ಎಂದಿಗೂ ಇಂಥ ಒಂದು ಕಾರ್ಯಗಳನ್ನ ಮಾಡಬಾರ್ದಾಗಿತ್ತು, ಆದರೆ ಅವನು ಪಾಪ ಮಾಡಿದ್ದಾನೆ ಈ ಭಾಗದಲ್ಲಿ. But in the eyes of God, covenant is much more important than the sinning of Abraham. ಇಲ್ಲಿ ನೋಡಿ, ಅವನು ಅಲ್ಲಿ ಇಲ್ಲಿ ಮುಖ್ಯವಾಗಿ ನಾವೆಲ್ಲರೂ ಕೂಡ ಅರ್ಥ ಮಾಡ್ಕೊಳ್ಬೇಕಾದ ದೇವರು ನಮಗೆ ಅರ್ಥ ಮಾಡಿಸ್ತಾ ಇರೋದು ಏನಂತ ಹೇಳಿದ್ರೆ, ನಾವು ಅರ್ಥ ಮಾಡ್ಕೊಳ್ಬೇಕಾಗಿರುವಂತ ವಿಷಯ ಏನಂತ ಹೇಳಿದ್ರೆ, ಅಬ್ರಾಹ್ಮನು ಪಾಪ ಮಾಡುವುದಕ್ಕಿಂತ ಬಹಳ ಪ್ರಾಮುಖ್ಯವಾಗಿರುವಂತ ವಿಷಯ ಏನಂದ್ರೆ, ಆ ಅಬ್ರಾಹ್ಮನು ಒಡಂಬಡಿಕೆಯಲ್ಲಿ ನಂಬಿಕೆ ಇಟ್ಟಿರುವಂತವನು ಅಥವಾ ಒಡಂಬಡಿಕೆಯೊಂದಿಗೆ ದೇವರೊಂದಿಗೆ ಸಂಬಂಧ ಬೆಳೆಸಿರುವಂತವನು ಎಂಬುದನ್ನ ನಾವಿಲ್ಲಿ ಗಮನಿಸಿಕೊಳ್ಬೇಕು. ಆ ಒಡಂಬಡಿಕೆಯ ವಿಷಯವೇ ಇಲ್ಲಿ ಪ್ರಾಮುಖ್ಯವಾಗುತ್ತೆ ವಿನಃ ಇಲ್ಲಿ ಅವನು ಮಾಡಿದಂತ ಪಾಪವನ್ನ. So God's purpose is always only one, to save people. So for saving people, there must be covenant. ದೇವರ ಉದ್ದೇಶ ಏನಂತಂದ್ರೆ ಯಾವಾಗ್ಲೂ ಜನರನ್ನ ರಕ್ಷಿಸಬೇಕನ್ನೋದೇ ವಿಷಯ. ಪಾಪ ಇರುತ್ತೆ, ಆದ್ರೆ ಜನರನ್ನ ರಕ್ಷಿಸಬೇಕನ್ನೋದು ದೇವರ ಆಲೋಚನೆ. ಹಾಗಾಗಿ ಆದ್ರೆ ದೇವರ ಆಲೋಚನೆ ರಕ್ಷಿಸಬೇಕಂತ ಹೇಳಿ ಅದಕ್ಕೆ ಮಾರ್ಗ ಏನಪ್ಪ ಅಂತ ಹೇಳಿದ್ರೆ, ದೇವರು ಯಾವಾಗ್ಲೂ ಕೂಡ ಒಡಂಬಡಿಕೆಯ ಮೂಲಕವಾಗಿ ರಕ್ಷಿಸ್ತಾನೆ. ಅಬ್ರಾಹ್ಮನ್ನ ದೇವರು ಇಲ್ಲಿ ರಕ್ಷಿಸ್ತಾ ಇರುವುದು, ಆಶೀರ್ವಾದ ಮಾಡ್ತಿರುವುದು ಕಾರಣ ಏನಂದ್ರೆ, ಒಡಂಬಡಿಕೆಯ ವ್ಯಕ್ತಿಯಾಗಿದ್ದ ಅವನು ಒಡಂಬಡಿಕೆಯೊಟ್ಟಿಗೆ ಸಂಬಂಧ ಇಟ್ಕೊಂಡಿದ್ದಾನೆ. So God blessed Abraham. God doesn't say Abraham did good job. Abraham did was not good job. God already knew about that, but God has no choice to bless Abraham. Because Abraham has the covenant, which is the only way to save people. ನೀವು ನೆನ್ಪಿಟ್ಕೊಳ್ಬೇಕು ಏನಪ್ಪಾ ಅಂತ ಹೇಳಿದ್ರೆ, ಅಬ್ರಾಹ್ಮನು ತಪ್ಪು ಮಾಡಿಲ್ಲ ಅಂತ ದೇವರಲ್ಲಿ ಹೇಳ್ತಾ ಇಲ್ಲ. ಆಮೇನ್. ಇನ್ಫ್ಯಾಕ್ಟ್ ಅದನ್ನ ರಿವೀಲ್ ಮಾಡ್ತಿರೋರೇ ದೇವರಾಗಿದ್ದಾರೆ. ಹಾಗಾಗಿ ದೇವರು ಎಂದಿಗೂ ಪಾಪವನ್ನ ಬಂದ್ಬಿಟ್ಟು ಪ್ರೇರೇಪಣೆ ಮಾಡುವುದಕ್ಕಾಗ್ಲಿ ಅಥವಾ ಪಾಪವನ್ನ ಪ್ರೇರೇಪಿಸುವುದಕ್ಕಾಗ್ಲಿ ಪಾಪವಲ್ಲ ಅಂತ ಹೇಳುವುದನ್ನ ದೇವರು ಮಾಡೋದಿಲ್ಲ. ಬದಲಾಗಿ ದೇವರಿಗೆ ಅವನಿಗೆ ದೇವರು ಯಾವಾಗ್ಲೂ ಕೂಡ ಪಾಪ ಮಾಡಿದಂತ ವ್ಯಕ್ತಿಯನ್ನ ರಕ್ಷಿಸುವುದು ಹೇಗೆ ಅಂದ್ರೆ, ಒಡಂಬಡಿಕೆಯಿಂದ ರಕ್ಷಿಸ್ತಾರೆ. ಇಲ್ಲಿ ಅಬ್ರಾಹ್ಮನು ಒಡಂಬಡಿಕೆಯಲ್ಲಿ ಪಾಲುದಾರನಾಗಿರುವುದರಿಂದ, ಒಡಂಬಡಿಕೆಯ ವ್ಯಕ್ತಿ ಆಗಿರುವುದರಿಂದ ಆತನನ್ನು ದೇವರು ರಕ್ಷಿಸ್ತಾ ಇದ್ದಾರೆ. If Abraham did not do anything wrong, if Abraham did not do the disbelief, it was better. But even though Abraham made a big sin, still Abraham is very important in the eyes of God because he is a man of the covenant. Ali Abrahamanu ondu vele vadambadikeyalli illa anta antheledre ಅವನನ್ನ ದೇವರು ರಕ್ಷಿಸುವುದಕ್ಕೆ ಸಾಧ್ಯವಾಗ್ತಿರಲಿಲ್ಲ. ಇವನು ಒಡಂಬಡಿಕೆಯಲ್ಲಿ ಪಾಲುದಾರನಾಗಿರುವುದರಿಂದ ದೇವರು ಒಡಂಬಡಿಕೆ ಉಳ್ಳಂತ ವ್ಯಕ್ತಿಗಳನ್ನ ಯಾವಾಗಲೂ ರಕ್ಷಿಸ್ತಾನೆ, ರಕ್ಷಿಸಲೇಬೇಕು. ಅದಕ್ಕೋಸ್ಕರವಾಗಿನೇ ಒಡಂಬಡಿಕೆ ಇರುವಂತದ್ದು. ಹಂಗಾಗಿ ದೇವರು ಅಬ್ರಾಹ್ಮನನ್ನ ಆಶೀರ್ವಾದ ಮಾಡುವುದರಲ್ಲಿ ಅವಕಾಶವಿದೆ. ದೇವರು ಅದನ್ನೇ ಆಯ್ಕೆ ಮಾಡಿಕೊಂಡು ಆಶೀರ್ವಾದ ಮಾಡ್ತಾ ಇದ್ದಾರೆ. ಅದರ ಅರ್ಥ ಏನಂತಂದ್ರೆ, ಅಬ್ರಾಹ್ಮನು ಪಾಪ ಮಾಡಿದ್ರಿಂದ ಆಶೀರ್ವಾದ ಮಾಡ್ತಾ ಇಲ್ಲ,
ನೆನ್ಪಿಟ್ಕೊಳ್ಳಿ, ಅವನು ಒಡಂಬಡಿಕೆ ವ್ಯಕ್ತಿ ಆಗಿರುವುದರಿಂದ ಆಶೀರ್ವಾದ ಮಾಡ್ತಾ ಇದ್ದಾರೆ, ಅವನ ಪಾಪವು ಮತ್ತೆ ಪಾಪವಾಗಿಯೇ ಇದೆ. This is the authority of the covenant. The covenant surpasses, overcome our sinning. ನಾವು ನೆನ್ಪಿಟ್ಕೊಳ್ಳಿ, ಇದು ಇದು ದೇವರ ಒಡಂಬಡಿಕೆಯ ಶಕ್ತಿಯಾಗಿದೆ. ಅಂದ್ರೆ ಪಾಪವಿದೆ, ಆದ್ರೆ ಪಾಪವನ್ನು ಕ್ಷಮಿಸಿ ಆಶೀರ್ವಾದ ಮಾಡುವಂತ ಒಂದು ವಿಷಯ, ಪಾಪವನ್ನ ಮೀರಿ ಜನರನ್ನ ಆಶೀರ್ವಾದ ಮಾಡಿ ರಕ್ಷಿಸುವಂತ ಒಂದು ವಿಷಯವಾಗಿದೆ. ಇದು ಒಡಂಬಡಿಕೆಗಿರುವಂತ ಆ ಒಂದು ಯಜ್ಞಕ್ಕಿರುವಂತ ಶಕ್ತಿಯಾಗಿದೆ. ಸೊ ಆಲ್ಮೋಸ್ಟ್ ಎವ್ರಿ ಕ್ರಿಶ್ಚಿಯನ್ ಥಿಂಕ್ ಇಫ್ ದೇ ಮೇಕ್ ಎ ಸಿನ್ ದೇ ಗೋನ ಬಿ ಕರ್ಸ್ಡ್ ಬೈ ಗಾಡ್, ಬಟ್ ಇಟ್ ಇಸ್ ಟ್ರೂ. We can be punished by something or suffering because of sin, but if we are in the covenant, it is different. The suffering changed to blessing. ಗಮನಿಸಿ ಕೇಳಿಸ್ಕೊಳ್ಳಿ, ಅನೇಕ ಕ್ರೈಸ್ತರು ಅನ್ಕೊಳ್ತಾರೆ ನಾವು ಪಾಪ ಮಾಡಿದ್ರೆ ದೇವರು ನಮ್ಮನ್ನ ಶಪಿಸ್ತಾನೆ ಎಂಬುದ. ಹೌದು, ಆದರೆ ಪಾಪ ಮಾಡುವುದರಿಂದ ದೇವರು ಅನೇಕ ಶಿಕ್ಷೆಗಳನ್ನ ಖಂಡಿತವಾಗಿ ತರ್ತಾರೆ. ಆದರೆ ಅದೇ ಸಮಯದಲ್ಲಿ ನೀವು ನೆನ್ಪಿಟ್ಕೊಳ್ಳಿ, ನೀನು ಒಡಂಬಡಿಕೆಯಲ್ಲಿ ನೆಲೆಗೊಂಡಿರುವಂತ ವ್ಯಕ್ತಿ ಆಗಿದ್ರೆ, ಕ್ರಿಸ್ತನ ಒಡಂಬಡಿಕೆಯಲ್ಲಿ ನೀನು ನೆಲೆಗೊಂಡಿರುವಂತ ವ್ಯಕ್ತಿ ಆಗಿದ್ರೆ, ದೇವರು ಆ ನಿನ್ನ ನರಳುವಿಕೆ ಆ ನಿನ್ನ ಕಷ್ಟಗಳಿಂದಲೇ ನಿನಗೆ ದೇವರು ಸುಖವನ್ನ ತರುವಂತ ದೇವರಾಗಿರುತ್ತಾರೆ. ನಿನ್ನ ದುಃಖಗಳೇ ಆಮೇಲೆ ನಿನಗೆ ಸಂತೋಷವಾಗಿ ದೇವರು ಮಾರ್ಪಡಿಸ್ತಾರೆ. ಯಾವಾಗ ನೆನ್ಪಿಟ್ಕೊಳ್ಳಿ, ನೀವು ಒಡಂಬಡಿಕೆಯಲ್ಲಿ ನಿಲ್ಲುವಾಗ. So if we are in the covenant, even though we are in the sinning, God's blessing is still going on. ನಾವು ಒಡಂಬಡಿಕೆಯಲ್ಲಿ ನಿಲ್ಲೋದಾದ್ರೆ, ದೇವರೊಟ್ಟಿಗೆ ನಡೆಯೋದಾದ್ರೆ, ಒಂದು ವೇಳೆ ನಾವು ಪಾಪ ಮಾಡಿದಾಗಲೂ ಕೂಡ ದೇವರು ನಮ್ಮನ್ನ ಆಶೀರ್ವದಿಸ್ತಾನೆ. ಕಾರಣ ಯಾಕಂದ್ರೆ ನಾವು ಒಡಂಬಡಿಕೆಯಲ್ಲಿ ಇರ್ತೀವಿ. ಆಮೇಲೆ ಅದರ ಅರ್ಥ ದೇವರು ನಾವು ಪಾಪ ಮಾಡಿದ್ರಿಂದಲೂ ಆಶೀರ್ವಾದ ಮಾಡ್ತೇನೆ ಅಂತಲ್ಲ. ಇಲ್ಲಿ ಮುಖ್ಯವಾದದ್ದು ದೇವನ ಒಡಂಬಡಿಕೆಯಲ್ಲಿ ನಿಲ್ತಾ ಇದೆಯಲ್ಲ ಅದರಿಂದ. ಆದ್ರೆ ಸ್ವಾಮಿಯ ಅರ್ಥ ಏನಂತಂದ್ರೆ, ನಿನ್ನ ಪಾಪಗಳನ್ನು ಕ್ಷಮಿಸಿ ಒಡಂಬಡಿಕೆ ವ್ಯಕ್ತಿ ಆಗಿರುವ ನಿನ್ನನ್ನ ದೇವರ ಆಶೀರ್ವಾದ. ಸೊ ವಿ ಮಸ್ಟ್ ಸ್ಟಾಪ್ ದ ರಿಲಿಜಿಯಸ್ ಥಿಂಕಿಂಗ್ ಅಂಡ್ ಲೀಗಲಿಸ್ಟಿಕ್ ಅಂಡರ್ಸ್ಟ್ಯಾಂಡಿಂಗ್ ಅಬೌಟ್ ಅವರ್ ಸಿನ್. ನಮ್ಮ ಪಾಪದ ಕುರಿತಾಗಿರುವಂತ ಧಾರ್ಮಿಕವಾಗಿರುವಂತ ಒಂದು ಏನಂದ್ರೆ ವಿವರಣೆಯನ್ನ ಬಿಟ್ಟು, ಬಿಬ್ಲಿಕಲ್ ಅಂತ ಹೇಳಿದ್ರೆ ಸತ್ಯವೇದದಲ್ಲಿ ದೇವರ ಒಡಂಬಡಿಕೆಯ ಶಕ್ತಿಯನ್ನ ಅರಿತು ನಾವು ಮುಂದೆ ಹೋಗ್ಬೇಕಾಗಿದೆ. ಪ್ಲೀಸ್ ಮ್ಯೂಟ್ ಮಾಡ್ಕೊಳ್ಳಿ. ಯುವರಾಜ್ ಪಾಸ್ಟರ್ ಯುವರಾಜ್ ಅವರೇ ಮ್ಯೂಟ್ ಮಾಡ್ಕೊಳ್ಳಿ. ಗೋ ಹೆಡ್ ಸರ್. ದಯವಿಟ್ಟು ಯಾರು ಮ್ಯೂಟ್ ಮಾಡ್ಕೊಳ್ಳಿಲ್ಲ, ದಯವಿಟ್ಟು ಘನಸೇವಕರಲ್ಲಿ ಮನವಿ ಮಾಡ್ತೀನಿ, ಮ್ಯೂಟ್ ಮಾಡ್ಕೊಳ್ಳಿ. ಜೂಮ್ಗೆ ಯಾವುದು ಅಡೆತಡೆ ಮಾಡಬೇಡಿ. ಐ ಮೀನ್ ಗೋ ಹೆಡ್ ಬಾಸ್. ಎಸ್ ಸರ್, ಯು ಕ್ಯಾನ್ ಗೋ ಹೆಡ್. We need first for our understanding of the covenant is, if we are in the covenant, even though we make sin, God's blessing is still going on. And I don't say sinning is good, sinning is bad. Not sinning is much better, but we have no choice to make a sin. So, but if it is a fundamental problem and it is like a destiny, and then what we hold on to is the covenant, and then we can get out of the curse of the sin. This is the point. Okay. ಇಲ್ಲಿ ಮುಖ್ಯವಾಗಿರುವಂತ ವಿಷಯ ಏನಪ್ಪ ನಾವು ಇಲ್ಲಿ ಗಮನಿಸಬೇಕು ಅಂತಂತ ಹೇಳಿದ್ರೆ, ಕ್ರೈಸ್ತರಾದ ನಾವು ಕ್ರಿಸ್ತನ ಒಡಂಬಡಿಕೆಯಲ್ಲಿ ನಿಲ್ಲುವಾಗ, ಕ್ರಿಸ್ತನ ಯಜ್ಞ ವೇದಿಯ ಬಳಿಯಲ್ಲಿ ನಾವು ನಿಲ್ಲುವಾಗ, ಆ ಒಡಂಬ ಕ್ರಿಸ್ತನು ಮಾಡಿದಂತ ಯಜ್ಞದ ವಿಷಯದಲ್ಲಿ ನಾವು ಭರವಸೆ ಇಟ್ಟು ನಾವು ನಿಲ್ಲುವಾಗ,
ಆಮೇನ್ ನಾವು ಆಮೇನ್ ನಮ್ಮನ್ನ ದೇವರು ಆಶೀರ್ವಾದ ಮಾಡುತ್ತಾನೆ. ಒಂದು ವೇಳೆ ನಾವು ಪಾಪ ಮಾಡಿದರೂ ಕೂಡ ದೇವರು ನಮ್ಮನ್ನ ಆಶೀರ್ವಾದ ಮಾಡುತ್ತಾನೆ. ಯಾಕೆಂದ್ರೆ ನಾವು ಕ್ರಿಸ್ತನ ಆ ಒಡಂಬಡಿಕೆಯನ್ನು ನಿಂತಿದ್ದೇವೆ. ಅದೇ ಸಮಯದಲ್ಲಿ ನಾವು ನೆನ್ಪಿಟ್ಕೊಳ್ಬೇಕು, ಪಾಪ ಮಾಡಿದಾಗ ಒಂದು ಶಿಕ್ಷೆ ಖಂಡಿತವಾಗಿದೆ, ಆದ್ರೆ ಅದೇ ಸಮಯದಲ್ಲಿ ಕರ್ತರು ನಮ್ಮನ್ನ ಆಶೀರ್ವಾದ ಮಾಡ್ತಾರೆ. ಯಾಕಂದ್ರೆ ನಾವು ಕ್ರಿಸ್ತನ ಒಡಂಬಡಿಕೆನ ಇಟ್ಕೊಂಡಿದ್ದೇವೆ. ನೆನ್ಪಿಟ್ಕೊಳ್ಳಿ, ಪಾಪವನ್ನ ದೇವರು ಇಲ್ಲಿ ಯಾವಾಗ್ಲೂ ದ್ವೇಷ ಮಾಡುತ್ತಾನೆ. ಹಾಗಾದ್ರೆ ದೇವರು ನಾನು ಪಾಪ ಮಾಡಿದ್ರು ಕೂಡ ಬಂದ್ಬಿಟ್ಟು ದೇವ್ರು ನಾನು ಆಶೀರ್ವಾದ ಮಾಡ್ತಾನೆ, ಹಾಗಾದ್ರೆ ಪಾಪ ಮಾಡ್ಕೊಂಡೇ ಇರೋಣ? ಇಲ್ಲ ಇಲ್ಲ, ಪಾಪ ಅನ್ನುವುದು ಇಲ್ಲಿ ಯಾವಾಗ್ಲೂ ಕೆಟ್ಟದ್ದೇ ಆಗಿದೆ. ಆದ್ರೆ ಇಲ್ಲಿ ಮುಖ್ಯ ವಿಷಯ, ಇಲ್ಲಿ ಎಂಫಸೈಸ್ ಮಾಡ್ತಿರುವಂತ, ಒತ್ತಿ ಹೇಳ್ತಿರುವಂತ ವಿಷಯ ಅಂದ್ರೆ, ನಾವು ಕ್ರಿಸ್ತನ ಆ ಒಂದು ಯಜ್ಞವನ್ನ ನಾವು ಒಡಂಬಡಿಕೆನ ಗಟ್ಟಿಯಾಗಿ ಇಟ್ಕೊಳ್ಳುವಾಗ ದೇವರು ನಮ್ಮನ್ನ ಆಶೀರ್ವದಿಸಲೇಬೇಕಾಗಿದೆ ಅನ್ನುವಂತ ವಿಷಯ. Verse 7 is talking about Abraham was the prophet. It said he is the prophet, and he gonna pray for you, and then you're gonna arrive. But now yolne vachana odkundre ಅಲ್ಲಿ ವಾಕ್ಯದಲ್ಲಿ ಬರೆಯಲ್ಪಡ್ತಾ ಇದೆ, ದೇವರು ಹೇಳ್ತಾ ಇದ್ದಾನೆ ಅವನೊಬ್ಬ ಪ್ರವಾದಿ. ಅಂದ್ರೆ ಯಾರು? ಅಬ್ರಾಹ್ಮನ್ ಒಬ್ಬ ಪ್ರವಾದಿ ಆಗಿದ್ದಾನೆ. ಅವನು ನಿನಗೋಸ್ಕರವಾಗಿ ಪ್ರಾರ್ಥನೆ ಮಾಡುವಾಗ ನೀವು ಬದುಕುವಿರಿ ಎಂಬುದಾಗಿ ದೇವರು ಹೇಳ್ತಾ ಇದ್ದಾನೆ. ಸೊ ಇಫ್ ಯು ಡೋಂಟ್ ಸ್ಟ್ಯಾಂಡ್ ಹಿಸ್ ವೈಫ್ ಬ್ಯಾಕ್ ಟು ಹಿಮ್, ದ ಪೀಪಲ್ ಹೂ ಆರ್ ಬಿಲಾಂಗ್ಸ್ ಟು ವಿಲ್ ಡೈ. ಒಂದು ವೇಳೆ ನೀನು ಕರ್ಕೊಂಡು ಬಂದಿರುವಂತ ಸಾರಳನ್ನು ನೀನು ಬಿಡದೆ ಹೋದ್ರೆ, ಕಳಿಸದೆ ಹೋದ್ರೆ ನೀನು ಸಾಯಲ್ಪಡುತ್ತೆ ಎಂಬುದರಂತ ಸಂದೇಶವನ್ನು ದೇವರು ಕೊಡ್ತಾ ಇದ್ದ. This is a very strong message, right? ದೇವರು ಇಲ್ಲಿ ಅತ್ಯಂತ ದೊಡ್ಡ ಪ್ರಬಲವಾಗಿರುವಂತ ಗಟ್ಟಿಯಾಗಿರುವಂತ ಒಂದು ಸಂದೇಶ ಕೊಡ್ತಾ ಇದಾರಲ್ವಾ? So even though Abraham made a big mistake and sin, this is the second time, right? The same sin. But in the eyes of God, Abraham was the prophet of that age. ಆದ್ರೆ ಇದು ಒಂದು ದೊಡ್ಡ ವಿಷಯವಾಗಿ ಕಾಣ್ತಾ ಇದೆ. ಯಾಕಂದ್ರೆ ಅಬ್ರಾಹ್ಮನ್ ಇದೇ ಸರಿ ಅಲ್ಲ, ಇದು ಎರಡನೇ ಸಾರಿ ಇವನು ಇಂಥ ಪಾಪವನ್ನ ಮಾಡ್ತಾ ಇದ್ದಾನೆ. ಆದ್ರೂ ಕೂಡ ದೇವರು ಇವನನ್ನ ಆಶೀರ್ವಾದ ಮಾಡುವುದನ್ನ ಕಾಣ್ತಾ ಇದ್ದೇವೆ. ಆಮೇನ್. ಇಲ್ಲಿ ಬಹಳ ಮುಖ್ಯವಾದದ್ದು ಏನನ್ನ ದೇವರು ಅವನಿಗೆ ತೋರಿಸ್ತಾ ಇದ್ದಾರೆ, ಕಲಿಸ್ತಾ ಇದ್ದಾರೆ ಅಂತಂದ್ರೆ, ನಿನ್ನ ಪಾಪವಲ್ಲ, ಬದಲಾಗಿ ನೀನು ಒಡಂಬಡಿಕೆಯಲ್ಲಿ ನಿಂತಿರುವ ಕಾರಣ ನೀನು ಆಶೀರ್ವದಿಸಲ್ಪಡ್ತೀಯ ಅನ್ನುವಂತ ವಿಷಯ. So how amazing it is, right? In the eyes of mankind, how can he, such a sinner like Abraham, can be the prophet of God? Many people think in this way. ಅನೆ ಲೋಕ ರೀತಿಯಾಗಿ ನೀವು ಈ ಒಂದು ಪ್ಯಾಸೇಜ್ ಅನ್ನ, ಈ ಒಂದು ಭಾಗವನ್ನ ನಾವು ಅರ್ಥ ಮಾಡ್ಕೊಳ್ಳೋದಾದ್ರೆ, ಅಬ್ರಾಹ್ಮನು ಒಂದು ದೊಡ್ಡ ತಪ್ಪನ್ನ ಮಾಡ್ತಾ ಇದ್ದ, ಅವನೊಬ್ಬ ದೊಡ್ಡ ಪಾಪಿಯಾಗಿ ಇಲ್ಲಿ ನಾವು ಏನ್ ಮಾಡ್ತಾ ಇದೀವಿ ಕಾಣಬಹುದು. ಆದ್ರೆ ದೇವರ ದೃಷ್ಟಿಯಲ್ಲಿ ನೀವು ಇದನ್ನ ಕಾಣೋದಾದ್ರೆ, ಆಮೇನ್, ಅವನನ್ನ ದೇವರು ಆಶೀರ್ವಾದ ಮಾಡುವುದನ್ನೇ ಕಾಣ್ತಾ ಇದೆ. ಇಲ್ಲಿ ಅವನ ತಪ್ಪು ತಪ್ಪಾಗಿಯೇ ಇದೆ, ದೇವರು ಅದನ್ನ ಎಂದಿಗೂ ಬಂದ್ಬಿಟ್ಟು ನೀನ್ ತಪ್ಪು ಮಾಡಿಲ್ಲ ಅಂತ ಎಂಬುದಾಗಿ ದೇವರು ವಹಿಸ್ಕೊಡ್ತಾ ಇಲ್ಲ. ಆದ್ರೆ ದೇವರು ಅದನ್ನೆಲ್ಲ ನೋಡ್ತಾ ಇರೋದು, ಅವನು ಒಡಂಬಡಿಕೆಯ ವ್ಯಕ್ತಿ ಆಗಿರುವುದರಿಂದಲೇ ಅವನನ್ನು ದೇವರು ಆಶೀರ್ವಾದ ಮಾಡ್ತಾರೆ. ಸೊ ಯಾವಾಗ್ಲೂ ದೇವರು ತನ್ನ ದೃಷ್ಟಿಯಲ್ಲಿಯೇ ನೋಡಿ ಜನರನ್ನ ಆಶೀರ್ವಾದ ಮಾಡ್ತಾರೆ, ನಮ್ಮನ್ನ ಆಶೀರ್ವಾದ ಮಾಡ್ತಾರೆ ಅನ್ನುವಂಥ ವಿಷಯವನ್ನು ನಾವು ಯಾವಾಗ್ಲೂ ನೆನ್ಪಿಟ್ಕೊಳ್ತೇವೆ. Abraham was the man of the covenant. ಅಬ್ರಾಹ್ಮನು ಆ ಟೈಮಲ್ಲಿ ಒಬ್ಬ ಪ್ರವಾದಿ ಆಗಿದ್ದಾನೆ ಎಂಬುದಾಗಿ ಅಬ್ರಾಹ್ಮನ್ ಹೇಳಿದಲ್ಲ, ಸ್ವತಃ ಅವನ ಕುರಿತು ದೇವರೇ ಸಾಕ್ಷಿ ಹೇಳ್ತಾ ಇದ್ದಾನೆ. ಅವನು ಇಂಥ ಒಂದು ಪಾಪವನ್ನ ಮಾಡಬಾರ್ದಾಗಿತ್ತು, ಯಾಕಂದ್ರೆ ಅವನೊಬ್ಬ ಪ್ರವಾದಿ ಆಗಿದ್ದಾನೆ. ಆದ್ರೆ ಅವನು ಮಾಡಿದ್ದಾಗಲೂ ಕೂಡ ದೇವರು ಅವನ್ನ ಆಶೀರ್ವಾದ ಮಾಡ್ತಾ ಇದ್ದಾರೆ. ಆಮೇ ಹಾಗಾದ್ರೆ ಇಲ್ಲಿ ದೇವರು ಜನರ ದೃಷ್ಟಿಯನ್ನ ನೋಡಿ ಆಶೀರ್ವಾದ ಮಾಡದೆ, ಆಮೇನ್, ಕರ್ತರು ಏನು ದೃಷ್ಟಿಯಲ್ಲಿ ಇಟ್ಕೊಂಡಿದ್ದಾರೆ? ಏನ್ ದೃಷ್ಟಿ? ಅವನು ಯಜ್ಞದಲ್ಲಿ ಪಾಲುಗಾರನಾಗಿದ್ದಾನೆ, ಅದರ ಒಡಂಬಡಿಕೆಯ ವ್ಯಕ್ತಿ ಆಗಿದ್ದಾನೆ ಅನ್ನುವ ಕಾರಣದಿಂದಲೇ ಆಮೇನ್ ದೇವರು ಅವನ್ನ ಆಶೀರ್ವಾದ ಮಾಡ್ತಾ ಇದ್ದಾರೆ. ಸೊ ಥ್ರೂ ದಿಸ್ ಪಾಯಿಂಟ್ ಗಾಡ್ ಇಸ್ ಗಿವಿಂಗ್ ಮೆಸೇಜ್ ದಟ್ ಯು ಮಸ್ಟ್ ಪೇ ಯುವರ್ ಅಟೆನ್ಷನ್ ಟು ಕವೆನಂಟ್ ಮೋರ್ ದೆನ್ ಟು ಯುವರ್ ಸಿನ್ನಿಂಗ್. ಇಲ್ಲಿ ಏನಾಗ್ತಾ ಇದೆ ಅಂತಂದ್ರೆ, ಅನೇಕ ಸಾರಿ ನಾವು ಸೇವಕರು ಬರೀ ಪಾಪದ ಕಡೆಗೆ ನಾವು ಫೋಕಸ್ ಮಾಡ್ತಾ ಇರ್ತೀವಿ. ಆದ್ರೆ ಅದಕ್ಕಿಂತಲೂ ದೊಡ್ಡದಾಗಿರುವಂತ ಒಂದು ವಿಷಯ, ನಾವು ಪಾಪದಿಂದ ಬಿಡುಗಡೆ ಮಾಡಲ್ಪಟ್ಟಿದ್ದೇವೆ,
ಪಾಪಕ್ಕಿಂತಲೂ ದೊಡ್ಡದಾಗಿರುವಂತದ್ದಾಗಿದೆ ನಾವು ನಮ್ಮ ನಮಗಾಗಿ ಮಾಡಿದಂತ ಯಜ್ಞ ಅಥವಾ ಕ್ರಿಸ್ತನ ಎಂಬುದಾಗಿ ನಾವು ಕ್ರಿಸ್ತನ ಕಡೆಗೆ ಫೋಕಸ್ ಮಾಡೋದಿಲ್ಲ, ಬರೀ ಪಾಪದ ಕಡೆಗೆ ಫೋಕಸ್ ಮಾಡ್ತಾ ಇದೆ. ಹಾಗಾಗಿ ಇಲ್ಲಿ ಯಾವುದು ದೊಡ್ಡದು ಪಾಪ ಅಲ್ಲ, ಬದಲಾಗಿ ಕ್ರಿಸ್ತನ ಆಗಿದ್ದಾನೆ ಅದನ್ನ ನಾವು ಅವನ ಕಡೆಗೆ ಗಮನ ಹರಿಸ್ಬೇಕು. Sinning is not good. We must not sinning is the best. But we should pay attention to covenant more. Because only enjoying covenant can be the way to resolve our sinning. By our effort, it is impossible to stop our sinning. Right? That's why God's eye is focused in only in the covenant, which will be done on the cross by his dying and shedding blood. And then, what is more important than the covenant in the world, in the eyes of God? ನೋಡಿ, ಇಲ್ಲಿ ನೀವೆಲ್ಲರೂ ಕೂಡ ಗಮನಿಸ್ಬೇಕು. ಇಲ್ಲಿ ಬಹಳ ಮುಖ್ಯವಾಗಿರುವಂತಹ ವಿಷಯ ಏನು ಅಂತ ಹೇಳಿದ್ರೆ, ನಾವು ಅನೇಕ ಸಾರಿ ಕ್ರೈಸ್ತರಾದ ನಾವು ಬರೀ ಪಾಪದ ಕುರಿತೇ ಯೋಚನೆ ಮಾಡ್ತಾ ಇರ್ತೀವಿ. ಆದ್ರೆ ಕರ್ತನು ಬಯಸ್ತಾ ಇರೋದು ಪಾಪದ ಕುರಿತಾಗಿಲ್ಲ, ಪಾಪಕ್ಕೆ ಯಜ್ಞ ಮಾಡಿದಂತ ಕ್ರಿಸ್ತನ ಕುರಿತು ನಾವು ಫೋಕಸ್ ಮಾಡ್ತಾ ಇರ್ಬೇಕು. ನಮ್ ಅನೇಕ ಸಾರಿ ಬರೀ ನಮ್ಮ ಪಾಪದ ಕಡೆಗೆ ಗಮನ ಹರಿಸಿರುವುದರಿಂದ ನಮಗೋಸ್ಕರವಾಗಿ ಯಜ್ಞ ಮಾಡಿದಂತ ಕ್ರಿಸ್ತನ ನಾವು ಮರ್ತಿರ್ತೀವಿ. ಹಾಗಾಗಿ ಕ್ರಿಸ್ತನ ಮೇಲೆ ತಂದೆಯಾದ ದೇವರು ತನ್ನ ಒಬ್ಬನೇ ಮಗನನ್ನ ನಮಗೋಸ್ಕರವಾಗಿ ಕಳಿಸ್ಕೊಟ್ಟು, ಆ ಶಿಲುಬೆ ಮೇಲೆ ನಮಗೋಸ್ಕರವಾಗಿ ತನ್ನ ಪ್ರಾಣವನ್ನು ಕೊಟ್ಟು ಪಾಪದಿಂದ ಬಿಡುಗಡೆ ಮಾಡಿದಂತ ಕ್ರಿಸ್ತನನ್ನ ನಾವು ನೋಡದೆ ಬರೀ ಪಾಪವನ್ನೇ ನೋಡಿ ಪಾಪವನ್ನೇ ದೊಡ್ಡ ವಿಷಯವಾಗಿ ನಾವೇನ್ ಮಾಡ್ತಾ ಇದ್ದೀವಿ, ಪರಿಗಣಿಸ್ತಾ ಇದ್ದೇವೆ. ವೆರಸ್ ನಾವು ಬಹಳ ಮುಖ್ಯವಾಗಿ ಫೋಕಸ್ ಮಾಡ್ಬೇಕಾದ್ದು ಕ್ರಿಸ್ತನ ಒಡಂಬಡಿಕೆಯನ್ನಾಗಿದೆ, ಕ್ರಿಸ್ತನ ನನಗೋಸ್ಕರವಾಗಿ ಮಾಡಿದಂತ ಆ ತ್ಯಾಗವನ್ನಾಗಿದೆ. ನಾನು ಕ್ಷಮಿಸಲ್ಪಟ್ಟಿದ್ದೇನೆ, ಈವನ್ ನಾನು ಪಾಪ ಮಾಡಿದಾಗಲೂ ಕೂಡ ನನ್ನ ಕ್ಷಮಾಪಣೆ ಕೇಳಿದ್ರ ಮೂಲಕವಾಗಿ ಆಮೇಲೆ ನಾನು ರಕ್ಷಿಸಲ್ಪಡ್ತೇನೆ, ನಾನು ಆಶ್ವಾಸಲ್ಪಡ್ತೇನೆ ಎಂಬಂತ ವಿಷಯವನ್ನ ಸ್ಪಷ್ಟವಾಗಿ ಗ್ರಹಿಸ್ಕೊಳ್ಬೇಕು. ಇಲ್ಲಿ ಬಹಳ ಮುಖ್ಯವಾದದ್ದು ಒಂದ್ಸ ಅಗೇನ್ ಒತ್ತಿ ಹೇಳ್ತಿರುವಂತ ವಿಷಯ ಅಂದ್ರೆ, ಪಾಪವಲ್ಲ, ಬದಲಾಗಿ ಪಾಪಕ್ಕೆ ಪರಿಹಾರ ಒದಗಿಸುವಂತ ಕ್ರಿಸ್ತನ ಯಜ್ಞವನ್ನು ನೋಡಬೇಕಾಗುತ್ತೆ. So this is the authority of the man of the covenant. If we are in the covenant, our authority will be like this. ಇದು ಒಡಂಬಡಿಕೆಯಲ್ಲಿ ಇರುವಂತ ವ್ಯಕ್ತಿಯ ಶಕ್ತಿ ಆಗಿದೆ, ಅಂದ್ರೆ ಆ ಒಡಂಬಡಿಕೆಯ ಪವರ್ ಹಂಗಿದೆ, ಶಕ್ತಿ ಹಂಗಿದೆ ಅಂತ ಹೇಳಿ ನಾವು ಗಮನಿಸ್ಬೇಕು. ಯಾಕಂದ್ರೆ ಅವನು ಪಾಪ ಮಾಡಿದ್ದರೂ ಕೂಡ ಅವನನ್ನು ಕ್ಷಮಿಸುವಂತ, ಮತ್ತೆ ಮೇಲಕ್ಕೆತ್ತುವಂತ, ಮತ್ತೆ ಅವನು ಪುನರ್ಸ್ಥಾಪಿಸುವಂತ ಶಕ್ತಿ ಆ ಒಂದು ಒಡಂಬಡಿಕೆ ಅಂದ್ರೆ ಕ್ರಿಸ್ತನು ಮಾಡಿದಂತ ತ್ಯಾಗಕ್ಕೆ ಇದೆ ಎಂಬುದಾಗಿ ಗ್ರಹಿಸ್ಕೊಳ್ಬೇಕು. ಅದರ ಪವರ್, ಅದರ ಶಕ್ತಿಯನ್ನು ನಾವು ಗ್ರಹಿಸ್ಕೊಳ್ಬೇಕಾಗಿ. ಸೊ Somebody is sinning to the man of the covenant is sinning to the God. The verse 6 is talking about. ಒಡಂಬಡಿಕೆಯಲ್ಲಿ ಇರುವಂತ ವ್ಯಕ್ತಿ ಪಾಪ ಮಾಡೋದಾದ್ರೆ ದೇವರ ವಿರುದ್ಧವಾಗಿಯೇ ಪಾಪ ಮಾಡುವನಾಗಿದ್ದಾನೆ, ಅದೇ ಆರನೇ ವಚನದಲ್ಲಿ ಬರೆಯಲ್ಪಡ್ತಾ ಇದೆ. So verse 6 is saying that God said to the king Elimelech, I stopped you because to not to let you sin against me. ಅಭಿಮಲೇಖನಿಗೆ ದೇವರು ಹೇಳ್ತಾ ಇದ್ದಾರೆ ಬಂದ್ಬಿಟ್ಟು, ಆಮೇಲೆ ಎಸ್, ನಾನು ನಿನ್ನ ಯಥಾರ್ಥ ಚಿತ್ತವನ್ನೇ ನಾನು ನೋಡಿ ನೀನು ಪಾಪ ಮಾಡದಂತೆ ನಾನು ನಿನ್ನ ಕಾಪಾಡಿದ್ದೇನೆ, ನೀನು ಯಥಾರ್ಥವಾಗಿ ಮಾಡಿದೆ ಅಂತ. ಯಾರು ಅಭಿಮಲೇಖನ್ ಗೊತ್ತಿಲ್ಲ, ಹಂಗಾಗಿ ದೇವರು ಅವನ ತಡೀತಾ ಇದ್ದಾರೆ. ಆಮೇನ್, ಎಸ್, ನೀನು ಯಥಾರ್ಥವಂತನಾಗಿದ್ದೇನೆ, ನನ್ನ ಕಂಡೇ ನೀನ್ ಪಾಪ ಮಾಡದಂತೆ ನಾನೇ ತಡೀತಾ ಇದ್ದೇನೆ ಎಂಬುದಾಗಿ ದೇವರು ಹೇಳ್ತಾ ಇದ್ದಾರೆ. ಸೊ ಬಟ್ ಇಫ್ ದ ಕಿಂಗ್ ಡಿಡ್ ಸಮಥಿಂಗ್ ರಾಂಗ್, it was done against Abraham, right? This is the eyes of the mankind, but in the eyes of God, it was doing something wrong against the God himself. This is ಇಲ್ಲಿ ಆ ಒಂದು ಅಭಿಮಲೇಖನು ಪಾಪ ಮಾಡ್ತಾ ಇದ್ದಾನೆ, ಪಾಪ ಮಾಡುವುದನ್ನು ನಾನು ತಪ್ಪಿಸ್ತೇನೆ ಎಂಬುದಾಗಿ ದೇವರು ಹೇಳ್ತಾರೆ. ಒಂದು ವೇಳೆ ಈ ರಾಜನು ಪಾಪ ಮಾಡಿದ್ದರೆ ಅದು ಮನುಷ್ಯರ ವಿರುದ್ಧವಾಗಿ ಅಲ್ಲ, ಬದಲಾಗಿ ದೇವರ ವಿರುದ್ಧವಾಗಿಯೇ ಆಗ್ತಾ ಇತ್ತು. ಜನರ ದೃಷ್ಟಿಯಲ್ಲಿ ಅದು ಮನುಷ್ಯರ ವಿರುದ್ಧವಾಗಿ ಪಾಪ ಮಾಡಿದನೆ ಎಂಬುದಾಗಿ ಪರಿಗಣಿಸಬಹುದು. ಆದ್ರೆ ದೇವರು ಲೆಕ್ಕ ಹಾಕುವಾಗ, ದೇವರು ಅದನ್ನು ನೋಡುವಾಗ, ಆಮೇಲೆ ನೀನ್ ನನ್ನ ವಿರುದ್ಧವಾಗಿ ಪಾಪ ಮಾಡ್ತಾ ಇದ್ದೆ ಎಂಬುದಾಗಿರುವಂತ ವಿಷಯವನ್ನ ದೇವರು ಇಲ್ಲಿ ಹೇಳ್ತಿರುವುದನ್ನ ಕಾಣ್ತಾ ಇದ್ದ. This is the authority of the man of the covenant. Right? How amazing it is.
ಆಮೇನ್. ಒಬ್ಬ ಒಡಂಬಡಿಕೆಯಲ್ಲಿರುವಂತ ವ್ಯಕ್ತಿಯ ವಿರುದ್ಧವಾಗಿ ಒಂದು ಕೆಲಸ ನಡೆಯೋದಾದ್ರೆ ಅದು ನನ್ನ ವಿರುದ್ಧ ಅಂದ್ರೆ ದೇವರ ವಿರುದ್ಧವಾಗಿಯೇ ನಡೆದು ಎಂಬುದಾಗಿ ದೇವರು ತೆಗೆದುಕೊಳ್ತಾನೆ. ಅದು ಎಷ್ಟೊಂದು ಅಮೇಸಿಂಗ್, ಎಷ್ಟೊಂದು ಆಶ್ಚರ್ಯವಾಗಿದೆ ಅಂತ, ಅತಿಶಯವಾಗಿದೆ ಅಲ್ವಾ. ಒಬ್ಬ ಒಡಂಬಡಿಕೆಯ ವ್ಯಕ್ತಿಗೆ ಏನಾದ್ರೂ ನಡೆಯೋದಾದ್ರೆ ಅದು ದೇವರು ನನಗೆ ನಡೆಯಿತು ಎಂಬುದಾಗಿರುವಂತ, ನನ್ನ ವಿರುದ್ಧವಾಗಿ ನಡೆಯುತ್ತೆ ಎಂಬುದಾಗಿ ದೇವರು ತೆಗೆದುಕೊಳ್ತಾನೆ. ಅದು ಒಂದು ಇಂಟ್ರೆಸ್ಟಿಂಗ್ ಆಗಿರುವಂತಹ ಅತಿಶಯವಾಗಿರುವಂತಹ ವಿಷಯವಾಗಿದೆ. So let's open John chapter 15 verse 8. ಯೋಹಾನ ಬರೆದ ಸುವಾರ್ತೆ 15:8 ವಚನವನ್ನ ನಾವು ತೆಗೆಯೋಣ. Chapter 15, verse 18. ಯೋಹಾನ ಬರೆದ ಸುವಾರ್ತೆ 15:8 ಅದು 18:8 ಅಲ್ಲ. ಲೋಕವು ನಿಮ್ಮ ಮೇಲೆ ದ್ವೇಷ ಮಾಡುವುದಾದರೆ ಅದು ಮೊದಲು ನನ್ನ ಮೇಲೆ ದ್ವೇಷ ಮಾಡುತ್ತೆ ಎಂದು ತಿಳಿದುಕೊಳ್ಳಿರಿ. It was the message given through Jesus' disciples. ಈ ಒಂದು ಸಂದೇಶ ಶಿಷ್ಯರಿಗೆ ಯೇಸು ಸ್ವಾಮಿ ಕೊಟ್ಟಂತ ಒಂದು ಸಂದೇಶ. So if some people doing against you something wrong, and then it is not because of you, but because of me, this is Jesus, the God's understanding. ಯೇಸು ಸ್ವಾಮಿ ಹೇಳ್ತಿರುವಂತ ಸಂದೇಶವನ್ನ ಎಲ್ಲರೂ ಅರ್ಥ ಮಾಡ್ಕೊಳ್ಳಿ. ಅವ್ರು ನಿಮಗೆ ಏನಾದ್ರೂ ಮಾಡಿದ್ರೆ ಆಮೇನ್ ಅದು ನನಗೆ ಮೊದಲು ಮಾಡ್ತಾ ಇದ್ದಾರೆ. ಯಾಕೆ? ಅವರು ಒಡಂಬಡಿಕೆ ವ್ಯಕ್ತಿಗಳಾಗಿದ್ದಾರೆ, ಯಜ್ಞದಲ್ಲಿ ಪಾಲುಗಾರರಾಗಿದ್ದಾರೆ. ಈ ಕಾರಣದಿಂದ ನಿನಗೇನೆಲ್ಲ ಮಾಡಿದ್ರು ಅದು ನನಗೆ ಮಾಡಿದ್ರು ಎಂಬುದಾಗಿ ಒಂದು ಅರ್ಥದಲ್ಲಿ ದೇವರು ತೆಗೆದುಕೊಳ್ತಾ ಇದ್ದಾರೆ. ಸೊ ಕಿಂಗ್ ಡೂಯಿಂಗ್ ಸಮಥಿಂಗ್ ರಾಂಗ್ ಅಗೇನ್ಸ್ಟ್ ಅಬ್ರಹಾಮ್ ವಾಸ್ ಡೂಯಿಂಗ್ ಸಮಥಿಂಗ್ ರಾಂಗ್ ಅಗೇನ್ಸ್ಟ್ ಗಾಡ್. ದಿಸ್ ಈಸ್ ಗಾಡ್ಸ್ ಇಂಟರ್ಪ್ರಿಟೇಷನ್ ಆಫ್ ಹಿಸ್ ಡೂಯಿಂಗ್ ರಾಂಗ್. ದೇವರ ವ್ಯಾಖ್ಯಾನ ನೀವು ಇಲ್ಲಿ ಗಮನಿಸಿದ್ರೆ, ಅಬ್ರಹಾಮನ ವಿರುದ್ಧವಾಗಿ ಅಭಿಮಲೇಖನು ಕೆಲ ಪಾಪ ಮಾಡ್ತಾ ಇದ್ದಾನೆ, ಆದ್ರೂ ಕೂಡ ದೇವರ ವ್ಯಾಖ್ಯಾನ ನೀವು ಗಮನಿಸಿದ್ರೆ, ಇಲ್ಲ ಇಲ್ಲ, ಅಬ್ರಹಾಮನು ನನ್ನವನಾಗಿರುವುದರಿಂದ, ಅಬ್ರಹಾಮನು ನನ್ನೊಂದಿಗೆ ಒಡಂಬಡಿಕೆ ಮಾಡಿಕೊಂಡಂತ ವ್ಯಕ್ತಿ ಆಗಿರುವುದರಿಂದ ಅಬ್ರಹಾಮನ ವಿರುದ್ಧವಾಗಿ ಪಾಪ ನಡೆದಾಗ ದೇವರು ವ್ಯಾಖ್ಯಾನ ಮಾಡ್ತಾ ಇರೋದು ಇದು ನನ್ನ ವಿರುದ್ಧವಾಗಿ ಪಾಪ ಮಾಡಿದೆ ಎಂಬುದಾಗಿ ವ್ಯಾಖ್ಯಾನವನ್ನು ಮಾಡ್ತಾ ಇದೆ. ಪ್ರೈಸ್ದ ಲಾರ್ಡ್. And verse 14, Genesis chapter 20, verse 14, is saying that Abraham was actually even blessed by the king of King Elimelech. The King Elimelech gave him sheep and cows and the servants. The one who made the sin, the one who made mistake was Abraham, but the one who was blessed was Abraham. This is the authority of the covenant. ಕವನೆಂಟ್ ಆ ಒಂದು ಒಡಂಬಡಿಕೆಯ ಪವರ್ ಅನ್ನ, ಒಂದು ಶಕ್ತಿಯನ್ನ ನಾವೆಲ್ಲರೂ ಕೂಡ ಗ್ರಹಿಸ್ಕೊಳ್ಬೇಕು. ಅಬ್ರಹಾಮನು ಪಾಪವನ್ನ ಮಾಡಿದ್ದಾಗಲೂ ಕೂಡ ಅವನಿಗೆ ದಂಡನೆ ಆಗಬೇಕಾಗಿತ್ತು. ಆದರೆ ನೀವಿಲ್ಲಿ ಗಮನಿಸಿದ್ರೆ 14 ವಚನ, ಅಭಿಮಲೇಖನು ಅವನಿಗೆ ಕುರಿದನಗಳನ್ನು ದಾಸಿಯರನ್ನು ಕೊಟ್ಟನು ಎಂಬುದಾಗಿ, ಮತ್ತೆ ಅವನ ಹೆಂಡತಿಯನ್ನು ವಾಪಸ್ ಕಳಿಸುವುದು, ಸಾರಳನ್ನ ಅವನ ಬಳಿಗೆ ಕಳಿಸುವುದನ್ನ ಕಾಣ್ತಾ ಇದ್ದೇವೆ. ಅಂದ್ರೆ ಇದು ಒಡಂಬಡಿಕೆಯಲ್ಲಿ ಇರುವಂತ ವ್ಯಕ್ತಿಗಿರುವಂತ ಆಶ್ಚರ್ಯ. Verse 15 is saying that King Elimelech said to Abraham, you can live anywhere about here. And 16 is saying that King Elimelech gave 1,000 silvers to Sarai to say sorry and to raise up her identity. ನೀವು ಗಮನಿಸಿದ್ರೆ ಅವನು ಬರೀ ದನ ಕುರಿಗಳನ್ನ ಕೊಡುವುದು ಮಾತ್ರ ಅಲ್ಲ, ಅವನು 17:16 ಹೇಳ್ತಾನೆ, ನೀನ್ ನಮ್ಮ ದೇಶದಲ್ಲಿ ಎಲ್ಲಿ ಬೇಕಾದ್ರೂ ವಾಸ ಮಾಡಿಂಬುದಾಗಿ ನೀನ್ ವಾಸ ಮಾಡಿಂಬುದಾಗಿ ಹೇಳ್ತಾನೆ. ಅದು ಮಾತ್ರವಲ್ಲ, ಅವನ ತನ್ನ ಹೆಂಡತಿ ಆಗಿರುವಂತ ಸಾರಳನ ಅಭಿಮಲೇಖನ ಕರ್ಕೊಂಡು ಹೋಗಿದ್ದಕ್ಕೆ ನಿಮಿತ್ತವಾಗಿ ಪಶ್ಚಾತ್ತಾಪ ಪಟ್ಟು ಪ್ರಾಯಚಿತ್ತವಾಗಿ ನಾನು ಕ್ಷಮಿಸು ಎಂಬುದಾಗಿ ಹೇಳುತ್ತಾ ಅವನು 1,000 ರೂಪಾಯಿಗಳನ್ನ ಕೊಡುವುದನ್ನ ನಾವೇನ್ ಮಾಡ್ತಾ ಇದೀವಿ ಕಾಣ್ತಾ, ಪ್ರಾಯಶ್ಚಿತ್ತವಾಗಿ 1,000 ರೂಪಾಯಿ ಕೊಡುವುದನ್ನ ನಾವು ಕಾಣ್ತಾ ಇದ್ದೇವೆ. ಅಂದ್ರೆ ಅವಳ ಬೆಲೆಯನ್ನ ಇನ್ನು ಜಾಸ್ತಿ ಮಾಡ್ತಾ, ಅವಳ ವ್ಯಾಲ್ಯೂ ಅನ್ನ ಆಮೇಲೆ ಅವಳ ಗೌರವವನ್ನ ಹೆಚ್ಚಿಸಿರುವುದನ್ನ ಕಾಣ್ತಾ ಇದ್ದೇವೆ.
So the king, king need to, king didn't need to do such a thing, right? Because the king didn't make any mistake. ಇಲ್ಲಿ ಗಮನಿಸ್ಬೇಕೇನಂತ ಹೇಳಿದ್ರೆ ರಾಜನು ಇಲ್ಲಿ ಯಾವ ತಪ್ಪನ್ನು ಮಾಡಿಲ್ಲ. ನೀವು ಅಲ್ಲಿ ಸೂಕ್ಷ್ಮವಾಗಿ ಗಮನಿಸಿದ್ರೆ ರಾಜನು ಅಲ್ಲಿ ಯಾವ ತಪ್ಪನ್ನು ಮಾಡಿಲ್ಲ. ಆದ್ರೂ ರಾಜನು ಯಾಕೆ ಇವೆಲ್ಲ ಮಾಡ್ಬೇಕಾಗಿತ್ತು? ರಾಜನಾದ್ರೆ ಮಾಡ್ತಾ ಇದ್ದಾನೆ. ಯಾಕೆಂದ್ರೆ ಅದು ಒಡಂಬಡಿಕೆ ಇರುವಂತ ಶಕ್ತಿ ಆಗಿದೆ. ಒಡಂಬಡಿಕೆಯಲ್ಲಿರುವಂತ ವ್ಯಕ್ತಿಗೆ ಯಾವಾಗಲೂ ಆಶೀರ್ವಾದ ಇರುತ್ತೆ. So Abraham must beg to king, right? Because he made a mistake. But it was a reverse backward, right? The king begged Abraham. Right? King didn't need to do a lot of gift to Abraham, but he did. I mean, you will gamanisidre actually nodi rajanu abhimalekanu illi yava paapavanna madalilla naavu namma drushti prakaravagi nodidre. ಇಲ್ಲಿ ಪಾಪ ಮಾಡಿರುವುದು ಯಾರಾಗಿದ್ದಾರೆ? ತಪ್ಪು ಮಾಡಿದ ಯಾರಾಗಿದೆ? ಅಬ್ರಾಹ್ಮನ್ ಆಗಿದ್ದಾನೆ. ಆದ್ರೆ ತಪ್ಪು ಮಾಡಿರುವುದು ಅಬ್ರಾಹ್ಮನ ಆಗಿದ್ರು ಕೂಡ ಕ್ಷಮಾಪಣೆ ಕೇಳ್ತಾರೆ ಅವ್ರು ಯಾರಿಲ್ಲಿ ಅಂತ ಹೇಳಿದ್ರೆ ಅಭಿಮಲೇಖನ. ಐ ಮೀನ್ ಅಭಿಮಲೇಖನು ಬಂದು ರಾಜನಾಗಿರುವಂತ ಒಬ್ಬ ತನ್ನ ದೇಶಕ್ಕೆ ಬಂದಂತ ವ್ಯಕ್ತಿಯ ಬಳಿಗೆ ಹೋಗಿ ಅವನ ಸಾರಿ ಕೇಳಿ ಆಮೇಲೆ ಅವನಿಗೆ ಎಲ್ಲವನ್ನ ಕೊಡುವುದನ್ನ ಕಾಣ್ತಾ ಇದ್ದೇವೆ. ಸೊ ಹಾಗಾಗಿ ನೀವೆಲ್ಲರೂ ಕೂಡ ಗಮನಿಸ್ಬೇಕು, ಅರ್ಥ ಮಾಡ್ಕೊಳ್ಬೇಕಂತಂದ್ರೆ ಅದಾಗಿದೆ ಆ ಒಡಂಬಡಿಕೆಯಲ್ಲಿರುವಂತಹ ಆಶೀರ್ವಾದ, ಪವರ್, ಶಕ್ತಿ, ಅತಿಶಯ. ಸೊ ಇಫ್ ವಿ ಎಂಜಾಯ್ ಗಾಡ್ಸ್ ಫಾರ್ ಅವರ್ ಲೈಫ್ ಲೈಕ್ ದಿಸ್ ಅಂಡ್ ಆಮೇನ್, ನಾವು ಕ್ರಿಸ್ತನನ್ನ ಆ ಕ್ರಿಸ್ತನ ಅನ್ಯೋನ್ಯತೆಯಲ್ಲಿ ನಾವು ಬದುಕದಾದ್ರೆ ಆಮೇನ್, ಈವನ್ ನಮ್ಮ ಪಾಪದ ಸಮಯದಲ್ಲೂ ಕೂಡ ನಮಗೆ ಬರಬೇಕಾದ ಶಿಕ್ಷೆಗಿಂತ ಅದನ್ನ ಕ್ಷಮಿಸುವುದರ ಮೂಲಕವಾಗಿ, ನಾವು ಕ್ಷಮಾಪಣೆ ಕೇಳುವುದರ ಮೂಲಕವಾಗಿ ನಮಗೆ ಉಂಟಾಗಿರುವಂತಹ ಆಶೀರ್ವಾದವು ಅತ್ಯಧಿಕವಾಗುತ್ತೆ. ಸೊ ಇಫ್ ವಿ ಇವಾಂಜೆಲೈಸ್ ಅಂಡ್ ಇಫ್ ವಿ ಬಿಕಮ್ ಇವಾಂಜೆಲಿಸ್ಟ್, ಇಫ್ ವಿ ಬಿಕಮ್ ದ ಮ್ಯಾನ್ ಆಫ್ ಕಾವೆನಂಟ್, ಇಫ್ ವಿ ಲಿವ್ ಅವರ್ ಲೈಫ್ ಥ್ರೂ ಅಂಡ್ ವಿತ್ ದ ಕಾವೆನಂಟ್, ಅವರ್ ಲೈಫ್ ಬಿಕಮ್ ಲೈಕ್ ದಿಸ್. Because God made this. ನಾವು ಒಂದು ಸ್ವಾರ್ಥೀಕರಣ ಮಾಡುವುದಾದ್ರೆ ಐ ಮೀನ್ ಈ ಒಂದು ಒಡಂಬಡಿಕೆಯ ಅಂದ್ರೆ ಕ್ರಿಸ್ತನು ಮಾಡಿರುವಂತ ಈ ಒಂದು ಒಡಂಬಡಿಕೆಯನ್ನ ನಾವು ಸ್ವಾರ್ಥೀಕರಣ ಮಾಡುವುದಾದ್ರೆ ಅಬ್ರಾಹ್ಮನಿಗೆ ಉಂಟಾದಂತ ಆಶೀರ್ವಾದಗಳನ್ನೇ ನಾವು ಕೂಡ ಅನುಭವಿಸ್ತೇವೆ. So and then we need to understand the main message of this passage. ಈ ಒಂದು ಅಧ್ಯಾಯದಲ್ಲಿರುವಂತ ಮುಖ್ಯವಾಗಿರುವಂತ ಸಂದೇಶವನ್ನ ನಾವು ಅರ್ಥ ಮಾಡ್ಕೋಬೇಕು. Why this kind of a blessing was given to Abraham even though he made the sin? ಯಾಕೆ ಅವನಿಗೆ ಈ ಒಂದು ದೊಡ್ಡ ಆಶೀರ್ವಾದ ಅಂದ್ರೆ ದನ ಕುರಿ ದಾಸ ದಾಸಿಯರು ಮತ್ತೆ ಸಾವಿರ ಕಾಣಿಕೆ ಮತ್ತೆ ಸರಳವಳನ್ನು ಹಿಂದಿರುಗಿಸ್ ಇದೆಲ್ಲ ಯಾಕೆ ನಡೀತಾ ಇದೆ? ಏನಾಗಿದ್ರೆ ಮುಖ್ಯ ಸಂದೇಶ ಯಾಕೆ ಇದೆಲ್ಲ ನಡೀತಾ ಇದೆ ಅಂತೇಳಿ ನಾವು ಈ ಭಾಗದಲ್ಲಿ ಅರ್ಥ ಮಾಡ್ತೇವೆ. ಇಫ್ ವಿ ಸ್ಪೀಕ್ ಇನ್ ದ ವೇ ಆಫ್ ಹಿಸ್ ಸ್ಟೇಟಸ್, ದ ಫಸ್ಟ್ ರೀಸನ್ ಇಸ್ ಹಿ ಇಸ್ ದ ಮ್ಯಾನ್ ಆಫ್ ದ ಕಾವೆನಂಟ್. ಐ ಮೀನ್ ಅವನ ಪಾಪ ಮಾಡಿದಾಗಲೂ ಕೂಡ ಇದೆಲ್ಲ ಆಶೀರ್ವಾದಗಳು ಬರಕ್ಲಿಕ್ಕೆ ಕಾರಣ ಒಂದೇ ಏನಂತಂದ್ರೆ ಮೊದಲೇದಾಗಿ ಆಗ್ಲೇ ನಾವು ಕಲಿತಿರುವ ಹಾಗೆ ಅವನು ಮೊದಲನೇದಾಗಿ ಒಡಂಬಡಿಕೆಯಲ್ಲಿ ಪಾಲುಗಾರನಾಗಿದ್ದಾನೆ, ಒಡಂಬಡಿಕೆಯ ವ್ಯಕ್ತಿಯಾಗಿದ್ದಾನೆ ಅನ್ನೋದನ್ನು ನೆನಪಿಟ್ಕೊಳ್ಬೇಕು. The second reason is Abraham was the one who is doing the covenant. ಐ ಮೀನ್ ಅವನು ಎರಡನೇದಾಗಿ ಏನಂತ ಹೇಳಿದ್ರೆ ಅವನು ಒಡಂಬಡಿಕೆಯ ಪಾಲುಗಾರನಾಗಿರುವಂತ ಅವನು ಒಡಂಬಡಿಕೆ ಮಾಡಿಕೊಂಡವನು ಅಥವಾ ಮಾಡುವಂತವನಾಗಿದ್ದಾನೆ. Doing covenant means he was the one who was giving sacrifice regularly. ವಡಂಬಡಿಕೆಯನ್ನ ಮಾಡುವವನು ಅಂತಂತ ಹೇಳಿದ್ರೆ ಅವನು ಯಜ್ಞಗಳನ್ನ ಮಾಡುವವನು ಎಂಬುದಾಗಿ ಅರ್ಥ. Even though sometimes he was Abraham was very weak in belief. Right? This chapter 20 is talking about that too. He made the singing and sometimes his belief was not strong. But he continued giving the sacrifice to God.
ಅಬ್ರಹಾಮನು ಅನೇಕ ವಿಷಯಗಳಲ್ಲಿ ಅವನ ನಂಬಿಕೆಗಳಲ್ಲಿಯೂ ಕೂಡ ನೀವು ಗಮನಿಸಿದ್ರೆ ಆ ಕೆಲವೊಂದು ಬಲಹೀನತೆಗಳು ಅವನಲ್ಲಿಯೂ ನಾವು ಕಾಣ್ತೇವೆ. ಆದರೂ ಕೂಡ ದೇವರು ಅವನ ಆಶೀರ್ವಾದ ಮಾಡ್ಲಿಕ್ಕೆ ಕಾರಣ ಏನಂದ್ರೆ ಅವನು ಒಡಂಬಡಿಕೆನ ಕೊಡುವಂತವನಾಗಿದ್ದ, ಅಂದ್ರೆ ಯಜ್ಞಗಳನ್ನ ದೇವರಿಗೆ ಸಮರ್ಪಿಸುವ ಒಂದು ವ್ಯಕ್ತಿಯಾಗಿದ್ದ. ನಿತ್ಯವು ಅಂದ್ರೆ ಇನ್ಸ್ಪೈಟ್ ಆಫ್ ಆಲ್ ದೀಸ್ ಥಿಂಗ್ಸ್, ಅಂದ್ರೆ ಅವನು ಮಾಡುವಂತ ಎಲ್ಲ ಬಲಹೀನತೆವಾಗಿರುವಂತ ಕಾರ್ಯಗಳಂತ, ಈವನ್ ಈ 25ರಲ್ಲಿ ಕೂಡ ಅವನು ಪಾಪ ಮಾಡುವುದನ್ನ ಕಾಣ್ತಾ ಇದ್ದೇವೆ. ಇವುಗಳ ಮಧ್ಯದಲ್ಲಿಯೂ ಕೂಡ ಅವನು ಯಜ್ಞಗಳನ್ನ ಕೊಡುವಂತ, ಯಜ್ಞಗಳನ್ನ ಮಾಡುವಂತ ವ್ಯಕ್ತಿಯಾಗಿದ್ದಾನೆ. ಈ ಕಾರಣದಿಂದ ಅವನು ಆಶ್ರಯಿಸಲ್ಪಡ್ತಾ ಇದ್ದಾನೆ ಅನ್ನೋದನ್ನ ಕಾಣ್ತಾ. So Abraham was the covenant tool. Even though he was sometimes weak, but giving sacrifice made him to be strong spiritually. Avanu aneka sari bala tana vishayagalalli balahinanagiddru kuda yagna arpisuvudra mulakavagi padambadikeyana koduvudra mulakavagi aa yagnavana devarige nityavu samarpisuvudra mulakavagi aatmikavagi avanu balagolta hogtane. The third reason God has no choice to bless Abraham was Abraham was the one who relayed this covenant to the next generation. ಆಮೇನ್. ಮೂರನೇದಾಗಿ ಅಬ್ರಾಹ್ಮನನ್ನ ದೇವರು ಆಶೀರ್ವಾದ ಮಾಡ್ತಾ ಇದ್ದಾರೆ. ಕಾರಣ ಏನಂತ ಹೇಳಿದ್ರೆ ಅವನು ಈ ಒಡಂಬಡಿಕೆಯಲ್ಲಿ ಪಾಲುಗಾರನು, ಒಡಂಬಡಿಕೆಯನ್ನ ಮಾಡುವಂತವನು ಮಾತ್ರವಲ್ಲ, ಈ ಒಡಂಬಡಿಕೆನ ತನ್ನ ಸಂತತಿಗೆ ಕೊಡುವಂತವನಾಗಿದ್ದಾನೆ. ತನ್ನ ಸಂತತಿಗೆ ಈ ಒಡಂಬಡಿಕೆನ ಕೊಡುವಂತವನಾಗಿದ್ದಾನೆ. ಈ ಕಾರಣದಿಂದಲೂ ಕೂಡ ದೇವರು ಅವನ ಆಶೀರ್ವಾದ ಮಾಡ್ತಾರೆ. ಸೊ ಬಿ ದ ಮ್ಯಾನ್ ಆಫ್ ದ ಕಾವನಂತ್ and do the covenant in your life and relay this covenant to the next generation. ಆಮೇಲೆ ನಾವುಗಳು ಕೂಡ ಇದರಲ್ಲಿ ಪಾಲುಗಾರರಾಗಿರುವುದು ಮಾತ್ರ ಅಲ್ಲ, ಅದನ್ನ ಮಾಡುವಂತವರು ಮಾತ್ರವಲ್ಲ, ಬೇರೆಯವರಿಗೆ ಈ ಒಂದು ಸ್ವಾರ್ಥೆಯನ್ನ, ಈ ಒಂದು ಒಡಂಬಡಿಕೆಯ ಯಜ್ಞವಾಗಿರುವಂತಹ ಯೇಸುವನ್ನ ಪ್ರಚಾರ ಮಾಡುವಂತವರು, ಕೊಡುವಂತವರು ಅನ್ನೋವಾಗಬೇಕು. And then your life will be same as Abraham. ಆಗ ನೀವು ಅಬ್ರಾಹ್ಮನ ಹಾಗೆ ಆಶ್ವಾಸಿಸಲ್ಪಡುವ ಹಾಗೆ ಸಾಧ್ಯ. Yeah, to make your life same as Abraham is not difficult. ಆಮೇಲೆ ಅಬ್ರಾಹ್ಮನ ಜೀವಿತದ ಹಾಗೆ, ಅಂದ್ರೆ ಆಶೀರ್ವದಿಸಲ್ಪಟ್ಟಂತ ಜೀವಿತ ಹಾಗೆ ಮಾಡುವುದಕ್ಕೆ ಕಷ್ಟವೇನಿಲ್ಲ. When I didn't understand the gospel in this way, I thought, how can I be like Abraham and Isaac? And how can I do same as the Apostle Paul? I thought in this way. ಆಮೇಲೆ ನಾನು ಕೂಡ ಈ ಸುವಾರ್ತೆಯನ್ನ ಸರಿಯಾಗಿ ಅರ್ಥ ಮಾಡಿಕೊಳ್ಳದೇ ಇದ್ದಂತ ಕಾಲದಲ್ಲಿ ನಾನು ಹೇಗೆ ಅಬ್ರಾಹ್ಮನ ಹಾಗೆ ಅಥವಾ ಪೌಲನ, ಅಪೋಸ್ತನಾಗಿರುವಂತ ಪೌಲನ ಹಾಗೆ ನಾನು ಕಾರ್ಯಗಳನ್ನ ಮಾಡಲಿ, ಆಶ್ರಯಿಸಲ್ಪಡಲಿ ಎಂಬುದಾಗಿ ಯೋಚನೆ ಮಾಡಿದ್ದುಂಟು. But I am different. I can do like the Apostle Paul for the world evangelism. So God gave me an assurance ಪೌಲನ ಹಾಗೆ, ಅಬ್ರಹಾಮನ ಹಾಗೆ ಮಾಡುವುದಕ್ಕೆ ನನಗೆ ಕೂಡ ಒಂದು ಒಳಗಡೆ ಭರವಸೆ ಕೊಟ್ಟನು. ಯಾವಾಗ ಅಂದ್ರೆ ಸುವಾರ್ತೆಯನ್ನ ಸುವಾರ್ತೆಯಾಗಿ ಅರ್ಥ ಮಾಡಿಕೊಂಡ. ಸೊ ಇಫ್ ಯು ಎಂಜಾಯ್ ಗಾಸ್ಪೆಲ್ ಎವ್ರಿ ಡೇ ಅಂಡ್ ದೆನ್ ಗಾಡ್ ವಿಲ್ ಚೇಂಜ್ ಯುವರ್ ಹಾರ್ಟ್ ಅಂಡ್ ಬಿಗರ್ ಅಂಡ್ ಬಿಗರ್ ಅಂಡ್ ಥಿಂಕಿಂಗ್ the assurance thinking to be the same as the people of the Bible. Amen. ನೀನು ದೇವರ ಸುವಾರ್ತೆಯನ್ನ, ದೇವರ ಸುವಾರ್ತೆಯಾಗುವಂತ ಕ್ರಿಸ್ತನನ್ನ ಸಂತೋಷಿಸುವುದಾದ್ರೆ, ಕ್ರಿಸ್ತನಲ್ಲಿ ಸಂತೋಷಿಸುವುದಾದ್ರೆ, ಕ್ರಿಸ್ತನೊಂದಿಗೆ ನಡೆಯುವುದಾದ್ರೆ, ಆ ಐಕ್ಯತೆ, ಆ ಒಂದು ಸಂಬಂಧ, ಆ ಒಂದು ಅನ್ಯೋನ್ಯತೆಯಲ್ಲಿ ನೀನು ಬದುಕೋದಾದ್ರೆ, ಸುವಾರ್ತೆಯೇ ನಿನ್ ಜೀವನವಾಗುತ್ತೆ. ಸುವಾರ್ತೆ ಅಂದ್ರೆ ಕ್ರಿಸ್ತನಾಗಿದ್ದ ಆ ಕ್ರಿಸ್ತನೊಂದಿಗೆ ನೀನ್ ನಡೆಯೋದಾದ್ರೆ, ಬೈಬಲ್ ಹೇಳಲ್ಪಟ್ಟಂತ ಎಲ್ಲಾ ಉನ್ನತ ಪುರುಷರ ರೀತಿಯಲ್ಲಿ ನಿನ್ನ ಜೀವಿತವು ಕೂಡ ಆಶೀರ್ವಾದ ಮಾಡಲ್ಪಡುತ್ತದೆ, ಅದರಲ್ಲಿ ಯಾವುದೇ ಸಂದೇಹ ಇಲ್ಲ. So all the results depend on God. But what we should do is something the fundamental and something spiritual thing, right? So if we say this point to compare the Abraham, the first is
becoming men of the covenant. ನಾವು ಅಬ್ರಾಹ್ಮನಾಗೆ ನಾವು ಆಶ್ರಯಿಸಲ್ಪಡಬೇಕು ಅನ್ನೋ ದೇವರ ಆಲೋಚನೆ. ಹಾಗೆ ನಾವು ಆಶ್ರಯಿಸಲ್ಪಡಬೇಕು ಆಗಿದ್ರೆ ದೇವರು ನಮಗೆ ಮೊದಲು ಕೊಡುವಂತ ಒಂದು ಸಂದೇಶ ಏನಪ್ಪಾ ಅಂದ್ರೆ ಮೊದಲನೇದಾಗಿ ಒಡಂಬಡಿಕೆ ವ್ಯಕ್ತಿ ಆಗ್ಬೇಕು ಅಂತ. And then how can he be man of covenant? ಹಾಗಾದ್ರೆ ಆ ಒಡಂಬಡಿಕೆ ಮನುಷ್ಯನಾಗೋದಾದ್ರೆ ಹೇಗೆ? If we believe in Christ, it is the way to be man of covenant. ಮನುಷ್ಯನು ಒಡಂಬಡಿಕೆ ವ್ಯಕ್ತಿ ಆಗೋದು ಹೇಗೆ ಅಂತ ಹೇಳಿದ್ರೆ, ಸರಳವಾಗಿ ಹೇಳಬೇಕು ಅಂದ್ರೆ ಯೇಸು ಕ್ರಿಸ್ತನನ್ನ ಅರಕೆ ಮಾಡುವುದರ ಮೂಲಕವಾಗಿ, ಯೇಸು ಕ್ರಿಸ್ತನಲ್ಲಿ ನಂಬಿಕೆ ಇಡುವುದರ ಮೂಲಕವಾಗಿ ಒಡಂಬಡಿಕೆಯ ವ್ಯಕ್ತಿಗಳಾಗಿ ಮಾರ್ಪಡುತ್ತೇವೆ. The believe as one, believing Christ is the way to get out of the curse of original sin, and the believe Christ is yes. the only way to meet God even today. The believe Yesu Christ. Believing Christ is the way to destroy Satan perfectly. Yesu Christananna naavu ದೇವರೆಂಬುದಾಗಿ ನಮ್ಮ ಹೃದಯದಲ್ಲಿ ಅಂಗೀಕರಿಸುವುದರ ಮೂಲಕವಾಗಿ ಎಲ್ಲಾ ಶಾಪಗಳನ್ನ ಪಾಪಗಳನ್ನ ಮುರಿಯುವುದಕ್ಕೆ ನಾವು ಬಲವನ್ನು ಹೊಂದಿಕೊಳ್ಳುವುದರೊಟ್ಟಿಗೆ, ಯೇಸು ಕ್ರಿಸ್ತನನ್ನ ನಮ್ಮ ಹೃದಯದಲ್ಲಿ ಅಂಗೀಕರಿಸಿಕೊಳ್ಳುವುದರ ಮೂಲಕವಾಗಿ ಸೈತಾನನ ಕಾರ್ಯಗಳನ್ನು ತುಳಿದು ಹಾಕುವುದರೊಟ್ಟಿಗೆ, ಯೇಸು ಕ್ರಿಸ್ತನಲ್ಲಿ ನಂಬಿಕೆ ಇಡುವುದರ ಮೂಲಕವಾಗಿ ಆಮೇಲೆ ಸೈತಾನನು ಮತ್ತೆ ಈ ಲೋಕದ ಎಲ್ಲಾ ಕ್ರಿಯೆಗಳನ್ನ ನಾವು ನಾಶ ಮಾಡುವುದರೊಟ್ಟಿಗೆ ನಾವು ಬಲಗೊಳ್ತೇವೆ. ಒಂದೇ ಒಂದು ದಾರಿ ಯಾವ್ದದು? ಆಮೇಲೆ ದೇವರನ್ನ ಸಂಧಿಸುವುದಕ್ಕೂ, ಈ ಲೋಕದ ಆಶೀರ್ವಾದ ಹೊಂದಿಕೊಳ್ಳಿಕ್ಕೂ, ಈ ಲೋಕದ ಎಲ್ಲಾ ದುರಾತ್ಮನ ಕಾರ್ಯಗಳನ್ನು ನಾಶ ಮಾಡ್ಲಿಕ್ಕೂ, ಶಾಪಗಳಿಂದ ಮುಕ್ತಿ ಹೊಂದಲಿಕ್ಕೂ ಒಂದೇ ದಾರಿ, ಅದು ಕ್ರಿಸ್ತನಾಗಿದ್ದಾನೆ, ಕ್ರಿಸ್ತನು ಮಾತ್ರವೇ ಆಗಿದ್ದಾನೆ ಅಂತ. ಸೊ ಬಿಲೀವಿಂಗ್ ಕ್ರೈಸ್ಟ್, ದಿಸ್ ಇಸ್ ದ ತ್ರೀ ಆಫೀಸಸ್ ಆಫ್ ದ ಕ್ರೈಸ್ಟ್ ಅಂಡ್ ದಿಸ್ ಇಸ್ ಯೇಸು ಸ್ವಾಮಿಯ ಮೂರು ಮುಖ್ಯವಾಗಿರುವಂತ ಕಚೇರಿಗಳು ಅದಾಗಿದೆ. ನಾವಿವಾಗ ಹೇಳಿದಂತ ವಿಷಯಗಳು ನಮ್ಮನ್ನ ಪಾಪದಿಂದ ಬಿಡುಗಡೆ ಮಾಡುವಂತದ್ದು, ಸೈತಾನದಿಂದ ಬಿಡುಗಡೆ ಮಾಡುವಂತದ್ದು, ಮತ್ತೆ ತಂದೆ ದೇವರೊಟ್ಟಿಗೆ ಇರುವಂತ ಒಂದು ಸಂಬಂಧಕ್ಕೆ ಅವನ ಮಾರ್ಗವಾಗಿದ್ದಾನೆ ಅನ್ನುವಂತ ವಿಷಯ. ದಿಸ್ ಈಸ್ ದ ಕಾಂಟೆಂಟ್ ವಿ ಶುಡ್ ಬಿಲೀವ್, ರೈಟ್? ಇದಾಗಿದೆ ನಿಜವಾಗಿರುವಂತ ಸತ್ಯ, ಇದಾಗಿದೆ ನಿಜವಾಗಿರುವಂತ ಸ್ವಾರ್ಥೆ, ಅದನ್ನ ನಾವು ನಂಬಬೇಕಾಗಿದೆ. And confess these three points every day. ಅದನ್ನೇ ನಾವು ಈ ಮೂರು ವಿಷಯಗಳನ್ನ ನಾವು ಯಾವಾಗ್ಲೂ ಕೂಡ ಅರಕೆ ಮಾಡಬೇಕಾಗಿದೆ. And then this is a doing covenant. ನೆನ್ಪಿಟ್ಕೊಳ್ಳಿ, ಇದು ಈ ಒಂದು ಒಡಂಬಡಿಕೆ ನಾವು ಮಾಡುವಂತ ಒಡಂಬಡಿಕೆ ಆಗಿದೆ. ಬರೀ ಪಾಲು ತೆಗೆದುಕೊಳ್ಳುವುದಲ್ಲ, ಮತ್ತೆ ನಾವು ಮಾಡಬೇಕು ಅದನ್ನ ನೆನ್ಪಿಟ್ಕೊಳ್ಳಿ. If you do three things every day continuously, and then you're going to be man of the covenant more and more, deeper and deeper. Amen. ee mooru vishayagalanna neevu madodagidre, amen, naavu krista yesuvinalli tumba aalavagi amen vishalavagi krista yesuvinalli beliyalikke sadhyavagutte margavagutte. And relate these three things to the people around you, and relate these three things to your son and daughters and the next generation. Amen. Naavu kalithiruvanta andre kristanondi kristanu namana papagalindalo ernadagi shapagalindalo matte saitanindalo matte devarondige iruvanta onde ondu margavagiruvanta yesu kristananu amen ee mooru vishayagalanna naavu telukolodu maatravalla naavu namma santatige adanna kodabeku. ನಾವು ನಮ್ಮ ಸಂತತಿಗೆ, ನಮ್ಮ ಮಕ್ಕಳಿಗೆ, ನಮ್ಮ ಮೊಮ್ಮಕ್ಕಳಿಗೆ, ನಮ್ಮ ಸುತ್ತಮುತ್ತಲವರಿಗೆ ನಾವು ಅದನ್ನು ಕೊಡುವಾಗ ನಾವು ಬೈಬಲ್ ಅಲ್ಲಿ ಹೇಳಲ್ಪಟ್ಟಂತ ಹಾಗೆ ಆಶೀರ್ವಾದ ಹೊಂದ್ಕೊಳ್ತೇವೆ. And then God will make your life upside down, the same as Abel. So that's why I say our life is very simple if we do these three things. ಇದರಿಂದಲೇ ನಾನು ನಿಮ್ಮೊಟ್ಟಿಗೆ ಹೇಳ್ತೇನೆ, ಅಬ್ರಾಹ್ಮನು ಆಶೀರ್ವಾದ ಹೊಂದಿಕೊಂಡಂತೆ ನಾವು ಕೂಡ ಹೊಂದಿಕೊಳ್ಳಬಹುದು. ಅದು ಸರಳವಾಗಿದೆ. ಯಾವಾಗ ಅಂತ ಹೇಳಿದ್ರೆ, ನಾವು ಈಗ ಕಲಿತಿರುವಂತ ವಿಷಯಗಳನ್ನ ನಾವು ಮಾಡುವಾಗ, ಮತ್ತೆ ಪಾಲುಗಾರರಾಗುವಾಗ, ಮತ್ತೆ ಕೊಡುವಾಗ. But if we don't live our life through these three things, our life will be very much complicated.
ಆಮೇಲೆ ನಾವು ಒಂದು ವೇಳೆ ಇದನ್ನ ಮಾಡದೆ ಹೋದ್ರೆ ಅಂದ್ರೆ ಈ ಮೂರು ವಿಷಯಗಳು ಅಂತಂದ್ರೆ ಯಾವ್ದ್ಯಾವ್ದು, ನಂಬರ್ ಒನ್ ಏನಂತಂದ್ರೆ ನಾವು ಇದರಲ್ಲಿ ಪಾಲುಗಾರರಾಗ್ಬೇಕು, ನಂಬರ್ ಟೂ ಏನಂತಂದ್ರೆ ಎರಡನೇದಾಗಿ ಏನಂತಂದ್ರೆ ಇದನ್ನ ನಾವು ಮಾಡ್ಬೇಕು, ಆಮೇಲೆ ನಾವು ಕ್ರಿಸ್ತರಲ್ಲಿ ಸಂತೋಷಿಸ್ಬೇಕು, ನಾವೇ ಅದನ್ನ ಮಾಡುವಂತವರಾಗ್ಬೇಕು. ಏಕೆ ಅಬ್ರಾಹ್ಮನ ಮಾಡುವಂತವನಾಗಿದ್ದ, ಯಜ್ಞಗಳನ್ನು ಸಮರ್ಪಿಸಿ ದೇವರನ್ನ ಮೆಚ್ಚಿಸುವಂತವನಾಗಿದ್ದನೋ ಹಂಗೆ ನಾವು ಕೂಡ ಎರಡನೇದಾಗಿ ಮಾಡುವಂತವರಾಗ್ಬೇಕು, ಮೂರನೇದಾಗಿ ನಾವು ಕೊಡುವಂತವರಾಗ್ಬೇಕು. ಸೊ ಈ ಮೂರು ವಿಷಯವನ್ನ ನಾವು ಮಾಡುತ್ತಾ ಹೋಗುವಾಗ ಆಶೀರ್ವಾದ ಮಾಡ್ತೇವೆ. ಒಂದ್ ವೇಳೆ ನಾವು ಮಾಡದೆ ಹೋದಾದ್ರೆ ನಾವು ಏನಂದ್ರೆ ಪಾಲುಗಾರರಾಗಿದ್ರೂ ಕೂಡ ಆಮೇಲೆ ಅನೇಕ ಸಾರಿ ಸಮಸ್ಯೆಗಳಲ್ಲಿಗೆ ಬರುತ್ತೆ. ಸೊ ದಿಸ್ ತ್ರೀ ಥಿಂಗ್ ಇಸ್ ದ ಗಾಸ್ಪೆಲ್. Right, so enjoy this, confess this, hold on to this as the covenant, and live your life, and then your life will be same as Abraham. Amen. Abrahamana jeevithada hage naavu aashirvisalpadbeku anta heldre ee mooru karyagalanna naavu maadbeku yavaglu kuda vadambadi ಕೇಳಿ ಪಾಲುಗಾರಾಗಿ ಆ ಒಡಂಬಡಿಕೆಯಲ್ಲಿ ಕ್ರಿಸ್ತನು ಮಾಡಿದಂತಹ ತ್ಯಾಗ, ಕ್ರಿಸ್ತನು ಮಾಡಿದಂತಹ ಕಲ್ವಾರಿ ಶಿಲುಬೆಯಲ್ಲಿ ಮಾಡಿದಂತಹ ಘೋರ ಹಿಂಸೆಯಲ್ಲಿ ಆ ಪಾಲುಗಾರಿಕೆಯಲ್ಲಿ ನಾನು ಇರ್ಬೇಕು ಅಂದ್ರೆ ನಾನು ಅದ್ರಲ್ಲಿ ನಂಬಿಕೆ ಇಟ್ಟಂತವನು, ಅದರಲ್ಲಿ ದೃಢವಾಗಿ ನಂಬಿದಂತವನು. ಎರಡನೇದಾಗಿ ಅದನ್ನ ನಾನು ಯಾವಾಗಲೂ ಕನ್ಫೆಸ್ ಮಾಡುವಂತವನು, ಅರಕೆ ಮಾಡುವಂತವನು, ಅದರಲ್ಲಿ ಬದುಕುವಂತವನು, ಅದರಲ್ಲಿ ಸಂತೋಷಿಸುವಂತವನಾಗ್ಬೇಕು. ಮೂರನೇದಾಗಿ ಇದನ್ನ ಬೇರೆಯವರಿಗೆ ಕೊಡುವಂತವನಾಗ್ಬೇಕು. ಆಗ ನಾವು ನಡೆಯುವಾಗ ಆಮೇಲೆ ನಮ್ಮ ಜೀವಿತ ಅಬ್ರಾಹ್ಮನ ಜೀವಿತವಾಗಿ ಆಶ್ವಾಸಪಡುತ್ತೆ. The covenant prayer I gave you is talking about this meeting. ನಾನು ನಿಮಗೆ ಕವನೆಂಟ್ ಅಂದ್ರೆ ಒಡಂಬಡಿಕೆ ಪ್ರಾರ್ಥನೆಯನ್ನು ಹೇಳಿದಂತದ್ದು ಈ ಮೂರು ವಿಷಯಗಳನ್ನು ಒಳಗೊಂಡಿದೆ. So this is the message I understood of the Genesis chapter 20. ನಾನು ಈ ಒಂದು 20ನೇ ಅಧ್ಯಾಯದಲ್ಲಿ ಆದಿಕಾಂಡ 25ನಲ್ಲಿ ಅರ್ಥ ಮಾಡಿಕೊಂಡಂತ ಸಂದೇಶ ಇದುವರೆಗೂ ಕೇಳಿದ್ದಾಗಿ. ಎನಿ ಕ್ವೆಶನ್? ನಿಮ್ಗೇನಾದ್ರೂ ಕ್ವಶನ್ಸ್ ಇದೆಯಾ? ನಿಮ್ಗೇನಾದ್ರೂ ಕ್ವಶನ್ಸ್ ಇದ್ರೆ ನೀವು ಕೇಳಬಹುದು, ಇಲ್ಲ ಅಂದ್ರೆ ನೀವು ಅವರಿಗೆ ನಿಮ್ಮ ಕೃತಜ್ಞತೆಗಳನ್ನ ತಿಳಿಸಬಹುದು. ಮ್ಯೂಟ್ ಮಾಡ್ಕೊಳ್ಳಿ, ಮ್ಯೂಟ್ ಅನ್ಮ್ಯೂಟ್ ಮಾಡ್ಕೊಂಡು ನೀವು ಬೇಕಾದ್ರೆ ಹೇಳ್ಬಹುದು. I think nobody has question. ಪಾಪದ ಬಗ್ಗೆ ಅವರು ಒಳ್ಳೆ ರೀತಿ ತಿಳಿಸಿದ್ದಾರೆ. ಯಾಕಂದ್ರೆ ನಾವು ಪಾಪವನ್ನೇ ನೋಡ್ಕೊಂಡು ಹೋಗ್ತೇವೆ, ಇನ್ನೊಬ್ಬರ ಬಗ್ಗೆ ಪಾಪದ ಬಗ್ಗೆ ನಾವು ಮಾತಾಡೋದು ಹೋಗ್ತೇವೆ. ಆದ್ರೆ ಅವರು ಪಾಪ ಅಂದ್ರೆ ನಾವ್ ಯಾರು ನೋಡ್ಬೇಕು ಈ ಬಗ್ಗೆ ಒಂದು ಒಳ್ಳೆ ರೀತಿಯಿಂದ ಈ ವಾಕ್ಯ ನಮ್ಗೆ ತಿಳಿಸಿದಾರೆ, ಮತ್ತೆ ಒಂದು ಒಳ್ಳೆ ವಾಕ್ಯ, ಒಂದು ಆಶೀರ್ವಾದಕರ ವಾಕ್ಯವಾಗ್ಯದ ಅಂತ ಹೇಳಿ ತಿಳಿಸಿರಿ. Everybody wants to thank you, Pastor, because they are learning new things. Saying we want to focus on Jesus Christ rather than sin. So that is what we learned today, and they wanted to thank you so much for the teaching that you are giving us. I thank you. Thank you for your giving. Thank you so much, sir. Okay. Thank you for giving me the opportunity to share gospel with you. ಆಮೇಲೆ ನಿಮ್ಮೆಲ್ಲರಿಗೂ ಕೂಡ ನಾನ್ ನಿಜವಾಗ್ಲೂ ಕೂಡ ಸಂತೋಷ ಪಡ್ತೀನಿ. ಮತ್ತೆ ನಿಮ್ಮೊಟ್ಟಿಗೆ ಈ ರೀತಿಯಾಗಿ ಬಂದು ನಾನು ಕಲ್ತಿರುವಂತ ಸುವಾರ್ತೆನ ನಿಮ್ಗೆ ಹೇಳಿಕೊಳ್ಳುವುದಕ್ಕೆ ನನಗೊಂದು ಸದಾವಕಾಶವನ್ನ ಮಾಡಿಕೊಡ್ತಾ ಇದ್ದೀರಾ. ಹಂಗಾಗಿ ನಾನು ನಿಮಗೆ ನನ್ನ ಪ್ರೀತಿಯ ವಂದನೆಗಳನ್ನು ತಿಳಿಸ್ತೇನೆ. So all the testimony and new testament is not different. All the passages in new testament, all the 10 testament are talking about Jesus Christ. ಆಮೇಲೆ ಒಡಂಬಡಿಕೆ, ಅಳವಂಬಿಡಿಕೆ, ಹೊಸ ಒಂಬಿಡಿಕೆ ಅಂತನ್ಬಿಟ್ಟು ಏನಿಲ್ಲ. ಅಳವಂಬಿಡಿಕೆಯಲ್ಲಿಯೂ ಹೊಸ ಒಂಬಿಡಿಕೆಯಲ್ಲಿಯೂ ಒಂದೇ ವಿಷಯದ ಬಗ್ಗೆ ಮಾತಾಡ್ತಾ ಇದೆ, ಅದು ಯೇಸು ಕ್ರಿಸ್ತನ ಬಗ್ಗೆ ಮಾಡ್ತಾ ಇದೆ, ಯೇಸು ಕ್ರಿಸ್ತನ ಯಜ್ಞದ ಕುರಿತು ಮಾತಾಡಲ್ಪಡ್ತಾ ಇದೆ ಅನ್ನೋದನ್ನ ನಾವು ಯಾವಾಗಲೂ ಕೂಡ ಮನಸ್ಸಲ್ಲಿ ಇಟ್ಕೊಳ್ಬೇಕು. So the first step you should do right now is confessing Christ and enjoying Christ through confessing. So writing covenant prayer is a one of the ways. Enjoying is what you should do right now. Amen. ನೀವು ಅತ್ಯಂತ ಉತ್ತಮವಾಗಿರುವಂತಹ ಒಂದು ಪ್ರಾರ್ಥನೆ ಮಾಡಬಹುದು. ಅದೇಕೆಪ್ಪ ಅಂತಂದ್ರೆ ಕ್ರಿಸ್ತನ ಅನ್ಯೋನ್ಯತೆಯಲ್ಲಿ ಬರುವುದರ ಮೂಲಕವಾಗಿ, ಕ್ರಿಸ್ತನನ್ನ ಆರಾಧ್ಯ ಮಾಡುವುದರ ಮೂಲಕವಾಗಿ, ಎವ್ರಿ ಡೇ ಪ್ರತಿನಿತ್ಯವೂ ಕೂಡ ದೇವರನ್ನ ಆರಾಧ್ಯ ಮಾಡುವುದರ ಮೂಲಕವಾಗಿ, ಕ್ರಿಸ್ತನನ್ನ ನಮ್ಮ ಕೇಂದ್ರ ಫೋಕಸ್ ಆಗಿ, ಕೇಂದ್ರ ಬಿಂದುವಾಗಿ ಮಾಡಿಕೊಂಡು ನಾವು ಕ್ರಿಸ್ತನನ್ನ ಆ ಕ್ರಿಸ್ತನಲ್ಲಿ ಸಂತೋಷ ಪಡೋದಾದ್ರೆ ನಮ್ಮ ಜೀವಿತ ನಿಶ್ಚಯವಾಗಿ ಸುವಾರ್ತೆ ಅಂತ ಏನ್ ಹೇಳಲ್ಪಡುತ್ತೆ, ಆ ಸುವಾರ್ತೆಯಂತೆಯೇ ನಮ್ಮ ಜೀವಿತಗಳು ಆಶ್ವಾಸಲ್ಪಡುತ್ತೆ. So Abraham's giving sacrifice was one of the way of confessing the covenant and enjoying the covenant.
ಅಬ್ರಾಹ್ಮನು ಯಜ್ಞಗಳನ್ನ ಸಮರ್ಪಿಸುತ್ತಾ ಇದ್ದಾನು ಅಂತಂತ ಹೇಳಿದ್ರೆ ಅರ್ಥ ಏನಂತಂದ್ರೆ ಅವನು ಯಾವಾಗ್ಲೂ ಕೂಡ ಮಾಡಿಕೊಂಡಂತ ಒಡಂಬಡಿಕೆಯನ್ನ ಅರಿಕೆ ಮಾಡಿಕೊಳ್ಳುವ ರೀತಿಯಲ್ಲ ಆ ಅರಿಕೆ ಮಾಡಿಕೊಳ್ಳುವುದಕ್ಕೆ ಸಮಾನವಾಗಿದೆ ಒಂದು ಯಜ್ಞವನ್ನು ಅರ್ಪಿಸುವುದು. ಹಾಗಾದ್ರೆ ಇವತ್ತು ನಮ್ಮ ಯಜ್ಞ ಏನಂತ ಹೇಳುತ್ತೆ, ನಾವು ಪ್ರತಿನಿತ್ಯವೂ ಕ್ರಿಸ್ತನನ್ನ ಹರಕೆ ಮಾಡುವುದರ ಮೂಲಕವಾಗಿ, ಕ್ರಿಸ್ತನನ್ನ ಫೋಕಸ್ ಮಾಡುವುದರ ಮೂಲಕವಾಗಿ, ಕ್ರಿಸ್ತನ ಅನ್ಯೋನ್ಯತೆಯಲ್ಲಿ ಬದುಕುವುದರ ಮೂಲಕವಾಗಿ, ಆಮೇಲೆ ಕ್ರಿಸ್ತ ಯಾವ ದೇವ್ರ ವಾಕ್ಯ ಹೇಳ್ತಾರೆ ಕ್ರಿಸ್ತನಲ್ಲಿ ಯಾವಾಗ್ಲೂ ಸಂತೋಷಿಸಿರಿ ಅಂತ ಹೇಳುವ ಹಾಗೆ ನಾವು ಕ್ರಿಸ್ತನಲ್ಲಿ ಸಂತೋಷಿಸುವುದ್ರ ಮೂಲಕವಾಗಿ ನಾವು ಯಜ್ಞವನ್ನು ಅರ್ಪಿಸ್ತೇವೆ ಅಬ್ರಾಹ್ಮನ ಸಲ್ಲಿಸುವಾಗ. And then God will give you prayer answers, and God will change your life here and there. Amen. Aga devaru namma jeevitagalanna santoshagolustane namma ella prarthanege sadutravanna kodutane. And then you can be the witness of the covenant Christ to other people. Amen. Aga navu kuda amen berevarige ondu suvarthe aagabodu. ದೇವರಿಗೆ ದೇವರಿಗೆ ಮಹಿಮೆ ತರುವಂತವರು, ದೇವರಿಗೆ ಸುವಾರ್ತೆ ಆಗುವಂತವರು ಆಗುತ್ತಾರೆ. And then the evangelism will open around you. People will be sent by God to you because now you have the covenant, the gospel, and you can be the witness of the gospel through your prayer answers. ಆಮೆನ್. ನೀವು ಈ ರೀತಿಯಾಗಿರುವಾಗ ನಿನ್ನ ಸುತ್ತಮುತ್ತಲಿನ ಜನರನ್ನ ಕರ್ತರೇ ನಿಮ್ಮ ಬಳಿಗೆ ಕಳಿಸ್ತಾರೆ. ಯಾಕಂದ್ರೆ ನೀನು ಒಡಂಬಡಿಕೆಯ ವ್ಯಕ್ತಿಯಾಗಿದ್ದ, ಕ್ರಿಸ್ತನು ನಿನ್ನೊಟ್ಟಿಗಿದ್ದಾನೆ, ನೀನು ಕ್ರಿಸ್ತನೊಟ್ಟಿಗಿದೀಯ. ಹೀಗೆ ಇರುವಾಗ ಜನರು ನಿನ್ನ ಬಳಿಗೆ, ದೇವರೇ ಅವರ ಜನರನ್ನ ದೇವರು ನಿಮ್ಮ ಬಳಿಗೆ ಕಳಿಸ್ಕೊಳ್ತಾರೆ. ನೀವು ಅವರಿಗೆ ಸಾಕ್ಷಿಗಳಾಗಿರ್ತೀರಾ, ಒಂದು ಆಶೀರ್ವಾದವಾಗಿರ್ತೀರಾ. If evangelism is occurring around you, and then the next step is raising up disciple under you. Amen. ನೀವು ಸುವಾರ್ತೀಕರಣ ಮಾಡುವಾಗ ನೀವು ಮತ್ತೆ ನೀವು ಉಳಿದಿರುವಂತ ನೆಕ್ಸ್ಟ್ ಕಾರ್ಯ ಏನಪ್ಪಾ ಅಂದ್ರೆ ಶಿಷ್ಯರನ್ನ ತರಬೇತಿ ಮಾಡುವಂತದ್ದು. ಬೇರೆ ಮ್ಯೂಟ್ ಮಾಡ್ಕೊಳ್ಳಿ ದಯಮಾಡಿ, ಅವ್ರು ಇನ್ನು ಮಾತಾಡ್ತಾ ಇದ್ದಾರೆ. ಮ್ಯೂಟ್ ಮಾಡ್ಕೊಳ್ಳಿ ದಯಮಾಡಿ ಎಲ್ರು ಕೂಡ. ಓಕೆ ಸರ್, ಗೋ ಹೆಡ್. And then if you are in the time schedule of raising up disciples, we can learn the book of Acts. Now meet ಮಾಡ್ಕೊಳ್ಳಿ, ಯಾರು ಮಾತಾಡಬೇಡಿ. ಇನ್ನು ಶಿಷ್ಯರನ್ನ ತರಬೇತಿ ಮಾಡುವಂತ ಒಂದು ಸ್ಥಾನದಲ್ಲಿ, ಒಂದು ಪೊಸಿಷನ್ ಅಲ್ಲಿ, ಒಂದು ಸ್ಥಾನದಲ್ಲಿ ನಾವಿದ್ರೆ, ಆಮೇಲೆ ನಾವು ಆ ಒಂದು ಯಾವುದು ಅಪೋಸ್ತಲ ಕೃತ್ಯ ಪುಸ್ತಕಗಳನ್ನ ನಾವು ಕಲಿಬಹುದು. ಅದರಲ್ಲಿ ಆ ರೀತಿಯಾಗಿರುವಂತದ್ದನ್ನ ನಾವು ಕಾಣ್ತೇವೆ. ಸೊ ಐ ಹೋಪ್ ಸಮ್ಡೇ ವಿ ಕ್ಯಾನ್ ಹ್ಯಾವ್ ದ ಟೈಮ್ ಟು ಲರ್ನ್ ದ ಬುಕ್ ಆಫ್ ಆಕ್ಟ್ಸ್. ಆಮೇಲೆ ನಾನು ಅಂತೇನೆ, ಬರುವ ದಿನಗಳಲ್ಲಿ ನಮಗೆ ದೇವರು ಸಮಯ ಕೊಡ್ತಾರೆ, ಆಗ ನಾವು ಆ ಒಂದು ಅಪೋಸ್ತಲ ಕೃತ್ಯ ಪುಸ್ತಕದಲ್ಲಿ ಕೂಡ ನಾವು ಕಲ್ತ್ಕೊಳ್ಳೋಣ. And confess covenant and enjoy covenant. This is the first thing you should do. Amen. ನೀನು ಕ್ರಿಸ್ತನನ್ನ ಅಂಗೀಕರಿಸಿ, ಕ್ರಿಸ್ತನಲ್ಲಿ ಸಂತೋಷ ಪಡಿಸಿ, ಕ್ರಿಸ್ತನನ್ನ ಆರೈಕೆ ಮಾಡಿ, ಕ್ರಿಸ್ತನಲ್ಲಿ ಸಂತೋಷಿಸುವಂತದ್ದು ಮೊದಲನೇದಾಗಿರುವಂತ ವಿಷಯವಾಗಿರ್ತದೆ. Okay, let's pray. You unmute. Yeah. Father God, thank you very much for your saving us from the curse. ತಂದೆಯಾದ ದೇವರೇ, ಪರಲೋಕದ ದೇವನೇ, ನೀವು ನಮ್ಮನ್ನ ಶಾಪದಿಂದ ರಕ್ಷಿಸಿದಕ್ಕಾಗಿ ನಿಮಗೆ ಸ್ತೋತ್ರ. And thank you for your opening our spiritual eyes to understand your words and your desire. ದೇವರೇ, ನಿನ್ನ ವಾಕ್ಯವನ್ನ, ನಿನ್ನ ಹೃದಯದ ಆಸೆಗಳನ್ನ ಅರ್ಥ ಮಾಡಿಕೊಳ್ಳುವುದಕ್ಕಾಗುವಂತೆ ನಮಗೆ ಸಹಾಯ ಮಾಡಬೇಕಾಗಿ ಸ್ತೋತ್ರ. Father God, let us understand how to enjoy gospel and how to confess gospel and how to overcome our problem. ಸ್ವಾಮಿ, ನಿನ್ನ ವಾಕ್ಯಗಳನ್ನ ಗ್ರಹಿಸಿಕೊಳ್ಳುವಂತೆ ನಮಗೆ ಎಲ್ಲರಿಗೂ ಸಹಾಯ And let us be the witness to the end of India and to the end of the earth.
to the end of the earth. ಸ್ವಾಮಿ ಒಂದು ಇಂಡಿಯಾವನ್ನು ಅಂದ್ರೆ ಭಾರತ ದೇಶವನ್ನು ರಕ್ಷಿಸುವುದರಲ್ಲಿ ನಾವು ಸಾಕ್ಷಿಯಾಗುವುದಕ್ಕೂ ಮತ್ತೆ ಭೂಲೋಕದ ಎಲ್ಲಾ ಕಡೆಗಳಲ್ಲಿ ನಾವು ಸಾಕ್ಷಿಗಳಾಗುವಂತೆ open lot of evangelism door and to save other people devare ella janana rakshisuvudakke bekada suvartha bagalanna teriya maadi janana rakshisuvudakke in the name of Jesus I pray yesuvina naamadalli kelukkuttene amen.